Hello students, today we are discussing regarding corporate accounting, that is advanced corporate accounting for the fourth semester. Say in the fourth semester we have five units. In that five units, one unit is a little easy and you can learn very easily. The chapter name is Liquidation of Joint Stock Companies. What is liquidation of joint stock companies? What is the meaning of liquidation first? Say liquidation is the process of dissolving the company. The process of dissolving the company. So dissolving means what? Closing down the company. Why we have to close down the company? What is the reason we need to close down the company? That's the biggest question, right? Say when a company will closing for a company? The main reason is if the company is suffering from losses and if the company could not able to pay complete their debts, then the company need to go for liquidation. See, when the company is continuously getting losses, continuously incurring losses, where they cannot pay their liabilities, their debts, from whom we have owed, yaratra sala tagondidive, ಅವರು ಸಾಲಗಳನ್ನು ನಾವು ಮರುಪಾವತಿ ಮಾಡದೇ ಇದ್ರೆ, ವಾಪಸ್ ಮಾಡದೇ ಇದ್ರೆ, ಅವರೆಲ್ಲ ಏನು ಮಾಡ್ತಾರೆ? ಕ್ಲೋಸ್ ಮಾಡಿಬಿಡಿ, ನಮ್ಮ ದುಡ್ಡು ನಮಗೆ ಕೊಟ್ಬಿಡಿ, ಇರೋ ಅಸೆಟ್ಸ್ ಎಲ್ಲ ಮಾಡಿಬಿಡಿ, ಬರೋ ಅಸೆಟ್ಸಲ್ಲಿ ನಮ್ಮ ದುಡ್ಡು ನಮಗೆ ಕೊಟ್ಬಿಡಿ, ನಿಮ್ಮ ಸಹವಾಸನೇ ಬೇಡ ಅಂತ ಹೇಳ್ತಾರೆ. ಹಾಗಾದರೆ ಇದು ಹಾಗೆ ಮಾಡಿಬಿಡ್ಬೋದಾ? ಬರ್ತಾರೆ ಯಾರೋ ಸಾಲ ಕೊಟ್ಟಿರ್ತಾರೆ ಒಂದು 10 crores ಕಂಪ್ನಿಗೆ, ಬಂದ್ಬಿಟ್ಟು ಹೇಳ್ತಾರೆ ಕಂಪ್ನಿ ನಮಗೆ ದುಡ್ಡು ವಾಪಸ್ ಕೊಡ್ತಾ ಇಲ್ಲ, ಬಡ್ಡಿನೂ ಕೊಡ್ತಾ ಇಲ್ಲ, ಇಂಟ್ರೆಸ್ಟ್ ಕೊಡ್ತಾ ಇಲ್ಲ, ನಮ್ಮ ಲಯಬಿಲಿಟಿನೂ ವಾಪಸ್ ಮಾಡ್ತಾ ಇಲ್ಲ, ಕ್ಲೋಸ್ ಮಾಡ್ಬಿಟ್ಟು ಕಂಪ್ನಿ ಅಂತ ಆಗುತ್ತಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ಎಷ್ಟು ರೂಲ್ಸ್ ಇದೆ, ಎಷ್ಟು ಪ್ರಾವಿಷನ್ಸ್ ಇದೆ ಫಾರ್ ದ ಕಮೆನ್ಸ್ಮೆಂಟ್ ಆಫ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ? ದೇರ್ ಆರ್ ವೇರಿಯಸ್ ಸ್ಟೆಪ್ಸ್ ಆರ್ ದೇರ್, ವೇರಿಯಸ್ ಪ್ರೊಸೆಸಸ್ ಆರ್ ದೇರ್, ವೇರಿಯಸ್ ಡಿಫಿಕಲ್ಟೀಸ್ ಆರ್ ದೇರ್. ಸೊ ದೀಸ್ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಆರ್ ಫಾರ್ಮ್ಡ್ ವಿತ್ ದ ಪರ್ಮಿಷನ್ ಆಫ್ ದ ಲಾ. ಅದಕ್ಕೆ ಎ ಕಂಪನಿ ವಿಚ್ ಈಸ್ ಕ್ರಿಯೇಟೆಡ್ ಬೈ ಲಾ ಅಂತ ಹೇಳ್ತಾರೆ. ಅಂದ್ರೆ ಜಾಯಿಂಟ್ ಸ್ಟಾಕ್ ಕಂಪನಿನ ಕ್ರಿಯೇಟ್ ಮಾಡಿರೋದು ಯಾರು? ಲಾ ಕ್ರಿಯೇಟ್ ಮಾಡಿದೆ. ಹಾಗಾದ್ರೆ ಕಂಪನಿನ ಲಾ ಕ್ರಿಯೇಟ್ ಮಾಡಿದ್ರೆ ಅಂತ ಕಂಪನಿನ ಕ್ಲೋಸ್ ಮಾಡ್ತಕ್ಕಂಥದ್ದು ಲಾ ಕೈಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಯಾರು ಬೇಕಾದ್ರೆ ಅವರು ಹೇಗೆ ಬೇಕಾದ್ರೆ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನ್ ಹೇಳುತ್ತೆ, ಯಾವಾಗ ನಮಗೆ ಲಿಕ್ವಿಡೇಷನ್ ಮಾಡಬೇಕಾದ್ರೆ, ಲಿಕ್ವಿಡೇಷನ್ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಲಿಕ್ವಿಡೇಷನ್ ಈಸ್ ನಥಿಂಗ್ ಬಟ್ ದ ಪ್ರೋಸೆಸ್ ಆಫ್ ಕ್ಲೋಸಿಂಗ್ ಡೌನ್ ಆರ್ ಡಿಸಾಲ್ವಿಂಗ್ ಎ ಕಂಪನಿ ಆರ್ ಎ ಬಿಸ್ನೆಸ್ ಈಸ್ ಕಾಲ್ಡ್ ಆಸ್ ಲಿಕ್ವಿಡೇಷನ್. ಇಲ್ಲಿ ಯಾವ್ಯಾವ ತರ ಲಿಕ್ವಿಡೇಷನ್ ಆಗುತ್ತೆ ಅಂತ ಹೇಳ್ತೀನಿ. ಒಂದು ವಾಲಂಟರಿ ಲಿಕ್ವಿಡೇಷನ್ ಅಂತ ಹೇಳ್ತೀವಿ. ಏನಿದು ವಾಲಂಟರಿ ಲಿಕ್ವಿಡೇಷನ್ ಅಂದ್ರೆ ಏನು? ವಾಲಂಟರಿ ಆಗಿ ಕ್ರೆಡಿಟರ್ಸ್ ಆಗಿರ್ಬೋದು ಅಥವಾ ಮೆಂಬರ್ಸ್ ಅಂತ ಹೇಳ್ತೀವಿ. ಮೆಂಬರ್ಸ್ ಅಂದ್ರೆ ಯಾರು? ಶೇರ್ ಹೋಲ್ಡರ್ಸ್ ಆಗಿರ್ಬೋದು. ಇವ್ರು ಏನ್ ಮಾಡ್ತಾರೆ? ಕೋರ್ಟ್ಗೆ ಹೋಗ್ತಾರೆ. ಏನಂತ? ಸರ್, ನಮಗೆ ಈ ಕಂಪನಿಯಿಂದ ನಾವು ಕೊಟ್ಟಿರೋ ಸಾಲಗಳನ್ನ, ನಾವು ಕೊಟ್ಟಿರೋ ಸಾಲಕ್ಕೆ ಇಂಟ್ರೆಸ್ಟ್ ಆಗ್ಲಿ ಅಥವಾ ನಮ್ ದುಡ್ಡಾಗ್ಲಿ ವಾಪಸ್ ಮಾಡ್ತಾ ಇಲ್ಲ, ನಮ್ ದುಡ್ಡನ್ನ ಇಸ್ಕೊಟ್ಬಿಡಿ, ವಾಪಸ್ ಇಸ್ಕೊಡಿ, ನಾವು ಈ ಕಂಪನಿಗೆ ನಾವು ಯಾವತ್ತೂ ಕ್ರೆಡಿಟರ್ಸ್ ಆಗಿರೋದಕ್ಕೆ ಇಷ್ಟ ಇಲ್ಲ, ಕಂಪನಿ ಕ್ಲೋಸ್ ಮಾಡ್ಬಿಡಿ ಅಂತ ಹೇಳ್ಬೋದು. ಅಂದ್ರೆ ವಾಲಂಟರಿಯಾಗಿ ಕ್ರೆಡಿಟರ್ಸ್ ಆದರೂ ಹೋಗ್ಬೋದು ಅಥವಾ ನಮ್ ಕಂಪನಿ ಶೇರ್ ಹೋಲ್ಡರ್ಸ್ ಆದರೂ ಆಗಿರ್ಬೋದು. ಹೋಗ್ಬಿಟ್ಟು ಕೇಳ್ತಾರೆ ಈ ತರ ಕ್ಲೋಸ್ ಮಾಡ್ಬಿಡಿ ಅಂತ ಹೇಳ್ತಾರೆ. ಎರಡನೇದು ಕಂಪಲ್ಸರಿ ಲಿಕ್ವಿಡೇಷನ್ ಅಂತ ಹೇಳ್ತೀವಿ. ಕಂಪಲ್ಸರಿ ಲಿಕ್ವಿಡೇಷನ್ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಕೋರ್ಟ್ ಹೇಳುತ್ತೆ ಈ ಕಂಪನಿ ಕಂಪಲ್ಸರಿ ಆಗಿ ಲಿಕ್ವಿಡೇಷನ್ ಆಗ್ಬೇಕು ಅಂತ ಹೇಳುತ್ತೆ. ಯಾಕೆ, ಯಾವ ರೀಸನ್ ಇಂದ ಹೇಳುತ್ತೆ? ಇದು ಕೂಡ ಕ್ರೆಡಿಟರ್ಸ್ ಇಂದ ಆದರೂ ಆಗಿರ್ಬೋದು ಅಥವಾ ಕಂಪನಿ ಏನಾದ್ರೂ ಅವರ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಥವಾ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಯಾವ ಉದ್ದೇಶಕ್ಕೋಸ್ಕರ, ಇಫ್ ದ ಕಂಪನಿ ವಯೊಲೇಟ್ಸ್ ಆರ್ ಡೂಯಿಂಗ್ ಸಮ್ ಅದರ್ ಆಕ್ಟಿವಿಟೀಸ್ ಅದರ್ ದ್ಯಾನ್ ದ ಆಬ್ಜೆಕ್ಟಿವ್ಸ್ ಮೆನ್ಷನ್ ಇನ್ ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮಾಡಿದಾಗ ಕಂಪನಿ ಏನಾಗುತ್ತೆ? ಕ್ಲೋಸ್ ಆಗುತ್ತೆ. ಅದೇ ತರನೇ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಪಬ್ಲಿಕ್ ಕಂಪನಿಗೆ ಮಿನಿಮಮ್ ಎಷ್ಟಿರಬೇಕು? 7 members ಇರಬೇಕು. 7 members ಗಿಂತಲೂ ಕಡಿಮೆ ಆಗೋದ್ರೆ ಅವಾಗ್ಲೂ ಕೂಡ ಕಂಪಲ್ಸರಿ ಲಿಕ್ವಿಡೇಷನ್ ಆಗುತ್ತೆ. ಅಂದ್ರೆ ಲಿಕ್ವಿಡೇಷನ್ ಅಂದ್ರೆ ಮೀನಿಂಗ್ ಇರುತ್ತೆ, ಟೈಪ್ಸ್ ಆಫ್ ಲಿಕ್ವಿಡೇಷನ್ ಹೇಳಿದೆ. ಈಗ ಕೋರ್ಟ್ ಹೋಗ್ತಾರೆ ಯಾರು? ಕ್ರೆಡಿಟರ್ಸ್ ಹೋಗ್ಬೋದು, ಶೇರ್ ಹೋಲ್ಡರ್ಸ್ ಹೋಗ್ಬೋದು. ಸ್ವಾಮಿ ಲಿಕ್ವಿಡೇಷನ್ ಮಾಡಿ ಅಂತ ಹೇಳುತ್ತೆ.
ಯಾರು ಮಾಡ್ತಾರೆ ಈ ಲಿಕ್ವಿಡೇಷನ್ ಪ್ರಾಸೆಸ್ ನ? ಯಾರು ಮಾಡ್ತಾರೆ? ಡೈರೆಕ್ಟರ್ ಮಾಡ್ತಾರ? ಮಾಡೋದಿಲ್ಲ. ಸಿಇಒ ಮಾಡ್ತಾರ? ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಕಂಪನಿಗೆ ಶೇರ್ ಕ್ಯಾಪಿಟಲ್ ಅನ್ನ, ಬಂಡವಾಳವನ್ನ, ಕ್ಯಾಪಿಟಲ್ ಅನ್ನ ಯಾರು ಹಾಕಿರ್ತಾರೆ? ಪಬ್ಲಿಕ್ ಹಾಕಿರ್ತಾರೆ. ಸೊ ಈ ಕಂಪನಿನಲ್ಲಿ ಪಬ್ಲಿಕ್ ದುಡ್ಡು ಇನ್ವಾಲ್ವ್ ಆಗಿರೋದ್ರಿಂದ ಕೋರ್ಟ್ ಏನ್ ಮಾಡುತ್ತೆ, ಯಾವುದೇ ಡೈರೆಕ್ಟರ್ಗಾಗ್ಲಿ ಅಥವಾ ಸಿಇಒಗಾಗ್ಲಿ ಯಾರಿಗೂ ಈ ಒಂದು ರೆಸ್ಪಾನ್ಸಿಬಿಲಿಟಿನ ಕೊಡೋದಿಲ್ಲ. ಆಗ ಕೋರ್ಟ್ ಏನ್ ಮಾಡುತ್ತೆ, ಒಬ್ಬ ಗವರ್ಮೆಂಟ್ ಅಫಿಷಿಯಲ್ ನ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಅವನನ್ನೇ ನಾವು ಲಿಕ್ವಿಡೇಟರ್ ಅಂತ ಕರಿತೀವಿ. ಯಾರು ಈ ಲಿಕ್ವಿಡೇಟರ್ ಅಂತ ಹೇಳಿದ್ರೆ, ಎ ಲಿಕ್ವಿಡೇಟರ್ ಈಸ್ ಎ ಪರ್ಸನ್ ಹೂ ಲುಕ್ಸ್ ಆಫ್ಟರ್ ದ ಲಿಕ್ವಿಡೇಷನ್ ಪ್ರಾಸೆಸ್ ಅಂತ ಹೇಳ್ತೀವಿ. ಹೂ ಲುಕ್ಸ್ ಆಫ್ಟರ್ ದ ಲಿಕ್ವಿಡೇಷನ್ ಪ್ರಾಸೆಸ್. ವಾಟ್ ಈಸ್ ದಿಸ್ ಲಿಕ್ವಿಡೇಷನ್ ಪ್ರಾಸೆಸ್ ಅಂತ ಹೇಳಿದ್ರೆ, ಕಂಪನಿಲಿ ಇರ್ತಕ್ಕಂತ ಎಲ್ಲ ಅಸೆಟ್ಸ್ ನ ಮಾರ್ಬಿಟ್ಟು ಸೇಲ್ ಮಾಡಿ ಬಂದಿರತಕ್ಕಂತ ದುಡ್ಡಲ್ಲಿ ನಾವು ಕೊಡಬೇಕಾಗಿರ್ತಕ್ಕಂತ ಎಲ್ಲಾ ಲಯಬಿಲಿಟೀಸ್ ಕೊಟ್ಬಿಟ್ರೆ ಅಲ್ಲಿಗೆ ಕಂಪನಿ ಕ್ಲೋಸ್ ಆದಂಗೆ ಆಯ್ತು. ಹೌದಾ ಇಲ್ವೋ? ಸೊ ಇದು ಲಿಕ್ವಿಡೇಟರ್ಗೆ, ಲಿಕ್ವಿಡೇಟರ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಥವಾ ರೆಸ್ಪಾನ್ಸಿಬಿಲಿಟೀಸ್. ಅದೇ ತರ ಲಿಕ್ವಿಡೇಟರ್ ಈ ಕೆಲಸ ಮಾಡೋದ್ರಿಂದ ಅವ್ರಿಗೆ ಏನ್ ಲಾಭ? ಸೊ ಲಿಕ್ವಿಡೇಟರ್ಗೆ ನಾವು ರೆಮ್ಯುನರೇಷನ್ ಅನ್ನ ಕೊಡ್ತೀವಿ. ಅಂದ್ರೆ ರೆಮ್ಯುನರೇಷನ್ ಅಂದ್ರೆ ಅದು ಸ್ಯಾಲರಿ ಇರುತ್ತಲ್ಲ ಆಗಿರ್ಬೇಕು. ಯಾಕೆ ಅಂದ್ರೆ ಅವನು ಅವನ ಕೆಲಸ ಎಲ್ಲ ಬಿಟ್ಟು ಈ ಕಂಪನಿ ಅಸೆಟ್ಸ್ ನ ಮಾರಿ ಬಂದಿರೋ ದುಡ್ಡಲ್ಲಿ ಒಬ್ಬೊಬ್ಬರಿಗೆ ಲಯಬಿಲಿಟೀಸ್ಗೆ ಕೊಡಬೇಕಾಗುತ್ತೆ. ಇದು ತುಂಬಾ 1 month 2 months ಪ್ರಾಸೆಸ್ ಆಗಿರೋದ್ರಿಂದ, 3 months ಪ್ರಾಸೆಸ್ ಆಗಿರೋದ್ರಿಂದ ಅವನಿಗೆ ಅವನ ಟೈಮ್ ಅನ್ನ ಅವನ್ ಕೊಟ್ಟಿರೋದ್ರಿಂದ ಅವನಿಗೆ ರೆಮ್ಯುನರೇಷನ್ ಅನ್ನ ಕೊಡ್ತೀವಿ. ಇದು ಲಿಕ್ವಿಡೇಷನ್ ಅಲ್ಲಿ ಇರ್ತಕ್ಕಂತ ಥಿಯರಿ. ಓಕೆನಾ? ಈಗ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಲಿಕ್ವಿಡೇಟರ್ ಕಂಪನಿಗೆ ಬರ್ತಾನೆ, ಎಲ್ಲಾ ಅಸೆಟ್ಸ್ ನ ಫಿಸಿಕಲ್ ಆಗಿ ನೋಡ್ತಾನೆ, ಲೆಕ್ಕದಲ್ಲಿ ಬುಕ್ಸ್ ಅಲ್ಲೆಲ್ಲ ನೋಡ್ತಾನೆ. ಓಕೆ ಫೈನಲ್ ಆಯ್ತು, ಯಾವ ಯಾವ ಅಸೆಟ್ಸ್ ಎಸ್ ಎಸ್ ಇದೆ, ಮಾರ್ಕೆಟ್ ಪ್ರೈಸ್ ಏನಿದೆ, ಆ ಪ್ರೈಸ್ಗೆಲ್ಲ ಮಾರ್ಬಿಡ್ತಾನೆ. ಬಂದಿರೋ ಅಸೆಟ್ಸ್ ಅಲ್ಲಿ, ಬಂದಿರೋ ದುಡ್ಡಲ್ಲಿ ಏನ್ ಮಾಡ್ತಾನೆ, ಲಯಬಿಲಿಟೀಸ್ ಗೆ ಕೊಡಬೇಕು. ಇಲ್ಲಿ ಈ ಚಾಪ್ಟರ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಲಯಬಿಲಿಟೀಸ್ ಗೆ ಬಂದಿರೋ ದುಡ್ಡಲ್ಲಿ ಲಯಬಿಲಿಟೀಸ್ ಗೆ ಕೊಡಬೇಕು. ಈಗ ಯಾರಿಗ್ ಫಸ್ಟ್ ಕೊಡಬೇಕು, ಯಾರಿಗ್ ಸೆಕೆಂಡ್ ಕೊಡಬೇಕು, ಇದೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಇದೆ. ಯಾರಿಗ್ ಫಸ್ಟ್ ಕೊಡಬೇಕು, ಯಾರಿಗ್ ಲಾಸ್ಟ್ ಕೊಡಬೇಕು. ಈಗ ಅದಕ್ಕೆ ಏನ್ ಮಾಡ್ತಾನೆ ಲಿಕ್ವಿಡೇಟರ್, ಕಂಪನೀಸ್ ಆಕ್ಟ್ ಆಫ್ 1956 ರೂಲ್ಸ್ ಅನ್ನ ಓದ್ತಾನೆ. ಆ ರೂಲ್ಸ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಕಂಪನಿ ಲಿಕ್ವಿಡೇಷನ್ ಆದ್ರೆ ಎಲ್ಲಾ ಅಸೆಟ್ಸ್ ನ ಮಾರಿ ಬಂದಿರೋ ದುಡ್ಡಲ್ಲಿ ನೀವು ಈ ಆರ್ಡರ್ ಅಲ್ಲಿ ಮಾತ್ರ ಪೇಮೆಂಟ್ ಮಾಡಬೇಕು ಅಂತ ಹೇಳ್ತಾನೆ. ಏನದು ಆರ್ಡರ್ ಅಂತ ಹೇಳಿದ್ರೆ, ದುಡ್ಡು ಎಷ್ಟೋ ಅಷ್ಟಿದೆ, ಅದರಲ್ಲಿ ಫಸ್ಟ್ ಯಾರು ಕೊಡ್ಬೇಕಂತೆ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕಂತೆ. ಯಾರಿವರು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ, ಯಾವ ಯಾವ ಕ್ರೆಡಿಟರ್ಸ್ ಹತ್ರ ನಾವು ಸಾಲ ತಗೊಂಡಿರ್ತೀವಿ, ಯಾವ ಕ್ರೆಡಿಟರ್ಸ್ ಹತ್ರ ಸಾಲ ತಗೊಂಡಿರ್ತೀವಿ, ಆ ಸಾಲಕ್ಕೆ ನಮ್ಮ ಹತ್ರ ಇರ್ತಕ್ಕಂತ ಯಾವ್ದಾದ್ರು ಅಸೆಟ್ ಅನ್ನ ಮಾರ್ಟ್ಗೇಜ್ ಮಾಡಿದ್ರೆ, ಮಾರ್ಟ್ಗೇಜ್ ಅಂದ್ರೆ ಏನೋ, ಅಡ ಮಡಗಿದ್ರೆ, ಅಡಮಾನ ಮಾಡಿದ್ರೆ, ಸೆಕ್ಯೂರಿಟಿ ಆಗಿ ಅವ್ರಿಗೆ ನಮ್ಮ ಅಸೆಟ್ ಅನ್ನ ಅವ್ರ ಹತ್ರ ಕೊಟ್ಟಿದ್ರೆ, ಅಥವಾ ಆ ಅಸೆಟ್ ನ ಯಾವ್ದಾದ್ರು ಟೈಟಲ್ ಆಫ್ ಡಾಕ್ಯುಮೆಂಟ್ಸ್ ಅಂದ್ರೆ ರಿಜಿಸ್ಟ್ರೇಷನ್ ಪೇಪರ್ಸ್ ಏನಾದ್ರೂ ಕೊಟ್ಟಿದ್ರೆ ಫಸ್ಟ್ ಅವ್ರಿಗೆ ಕೊಡಬೇಕು. ಕಾರಣ ಏನು ಅಂದ್ರೆ, ಈಗ ನಾನೊಂದು 10 crore ಸಾಲ ತಗೊಂಡಿದ್ದೀನಿ ತಿಕ್ಕೋಣ, 10 crore ಸಾಲಕ್ಕೆ ನಂದು ಒಂದು 20 crore ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪೇಪರ್ಸ್ ನ ಕೊಟ್ಟಿರ್ತೀನಿ. ಈಗ ಲಿಕ್ವಿಡೇಷನ್ ಪ್ರಾಸೆಸ್ ಅಲ್ಲಿ ಅಸೆಟ್ಸ್ ನ ಮಾರಬೇಕು ಅಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ, ಎಷ್ಟಿದೆ, 20 crore ಇದೆ. ಆದ್ರೆ ನಾನು ಅದನ್ನ ಮಾರಕ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ನಾನು ಸಾಲ ತಗೊಂಡೋದಕ್ಕೆ ಅಡಮಾನ ಮಡಗಿದ್ದೀನಿ, ಪೇಪರ್ಸ್ ನಾನು ಬೇರೆಯವ್ರ ಹತ್ರ ಕೊಟ್ಟಿದ್ದೀನಿ, ಲೀಗಲ್ ಪೇಪರ್ಸ್ ನ. ಆ ಲೀಗಲ್ ಪೇಪರ್ಸ್ ನನಗೆ ಬೇಕು ಅಂದ್ರೆ ಫಸ್ಟ್ ಯಾರಿಗೆ ಕೊಡಬೇಕು, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಇವ್ರನ್ನೇ ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಎರಡನೇದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ನೋಡಿ, ಈ ಲಿಕ್ವಿಡೇಟರ್ ಏನ್ ಮಾಡ್ತಾನೆ, ಒಂದ್ಸರಿ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಲಿಕ್ವಿಡೇಷನ್ ಮಾಡಬೇಕು ಅಂತ ಹೇಳಿ ಅಸೆಟ್ಸ್ ನೆಲ್ಲ ಮಾರಬೇಕು. ಮಾರಬೇಕು ಅಂದ್ರೆ ಲಿಕ್ವಿಡೇಟರ್ ಕೆನಾಟ್ ಡಿಸ್ಚಾರ್ಜ್ ಆರ್ ಸೆಲ್ ಆಲ್ ಇಸ್ ಅಸೆಟ್ಸ್ ಅಟ್ ಹಿಸ್ ಡಿಸ್ಕ್ರೀಟ್. ಅವನು ಹೆಂಗ್ ಬೇಕು ಅವ್ನು ಮಾರೋ ಹಾಗಿಲ್ಲ, ಅದಕ್ಕೆ ಒಂದು ಪ್ರಾಸೆಸ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಫಸ್ಟ್ ಪೇಪರ್ ಅಲ್ಲಿ ಟೆಂಡರ್ ಕೂಗಬೇಕು, ಪೇಪರ್ ಅಲ್ಲಿ ಟೆಂಡರ್ ಕೂಗಿದ ಮೇಲೆ ಕೊಟೇಶನ್ಸ್ ತಗೊಳ್ಬೇಕು, ಯಾರು ಹೆಚ್ಚು ಪ್ರೈಸ್ಗೆ, ಹೌದಾ, ಯಾರು ಹೆಚ್ಚು ಪ್ರೈಸ್ಗೆ ನಾವು ತಗೊಳ್ತೀನಿ ಅಂತ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿರ್ತಾರೆ,
ಅಂತವ್ರಿಗೆ ನಾವು ಮಾಡಬೇಕು. ಅದಕ್ಕೆಲ್ಲ ಏನ್ ಮಾಡಬೇಕು, ಪೇಪರ್ ಅಲ್ಲಿರೋ ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಮತ್ತೆ ಅನೇಕ ರೀತಿಯಾಗಿರ್ತಕ್ಕಂತ ಎಕ್ಸ್ಪೆನ್ಸಸ್ ಬರುತ್ತೆ. ಅಂತದನ್ನೆಲ್ಲ ನಾವು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅದು ಮುಂಚೆ ಕೊಟ್ಬಿಡ್ಬೇಕು. ಸೊ ಬಂದಿರೋ ದುಡ್ಡಲ್ಲಿ ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ, ಆಮೇಲೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಲಿಕ್ವಿಡೇಟರ್ಸ್ ರೆಮ್ಯೂನರೇಷನ್ ಅಂತ ಹೇಳ್ತೀವಿ. ಈ ಲಿಕ್ವಿಡೇಟರ್ ರೆಮ್ಯೂನರೇಷನ್ ನೆಕ್ಸ್ಟ್ ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಪಾಪ ಲಿಕ್ವಿಡೇಟರ್ ಕಷ್ಟಪಟ್ಟಿರ್ತಾನೆ ಎಲ್ಲ ಅಸೆಟ್ಸ್ ಮಾರಿ ಬಂದಿರೋದು ಇದು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೆಕ್ಸ್ಟ್ ಅವ್ನು ಕೊಡ್ಬೇಕಾಗುತ್ತೆ. ಅದು ನೆಕ್ಸ್ಟ್ ಆದ್ಮೇಲೆ ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡ್ಬೇಕು. ಯಾರಿವರು ಡಿಬೆಂಚರ್ ಹೋಲ್ಡರ್ಸ್? ಸಾಲ ಪತ್ರಗಳು ಅಂದ್ರೆ ನಾವು ಸಾಲ ತಗೊಂಡಿರ್ತೀವಿ, ಆ ಸಾಲಕ್ಕೆ ನಾವು ಏನ್ ಮಾಡಿರ್ತೀವಿ, ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಅನ್ನ ಅಥವಾ ಒಂದು ಡಾಕ್ಯುಮೆಂಟ್ ಅನ್ನ ಕೊಟ್ಟಿರ್ತೀವಿ. ಓಕೆನಾ? ಅದನ್ನೇ ನಾವೇನಂತ ಹೇಳ್ತೀವಿ ಅಂದ್ರೆ ಡಿಬೆಂಚರ್ ಈಸ್ ನಥಿಂಗ್ ಬಟ್ ಏನಂತ ಹೇಳ್ತೀವಿ, ಡೆಟ್ ವಿಚ್ ಈಸ್ ಇಶ್ಯೂಡ್ ಫಾರ್ ಎ ನೋಟ್ ಅಂತ ಹೇಳಿರ್ತೀವಿ. ಇವ್ರಿಗೆ ನಮ್ ಕಂಪನಿಲಿ ಇರ್ತಕ್ಕಂತ ಅಸೆಟ್ಸ್ ವ್ಯಾಲ್ಯೂಸ್ ಏನಿರುತ್ತೆ ಆ ಬೇಸಿಸ್ ಮೇಲೆ ಸಾಲ ತಗೊಂಡಿರ್ತೀವಿ. ಅಂದ್ರೆ ಇವ್ರ ಹತ್ರ ಸಾಲ ತಗೊಳ್ಬೇಕಾದ್ರೆ ನಾವು ಮುಂಚೆನೆ ಹೇಳಿರ್ತೀವಿ, ನೋಡಪ್ಪ ಲಿಕ್ವಿಡೇಷನ್ ಆಗೋ ಟೈಮಲ್ಲಿ ನಿನ್ನ ದುಡ್ಡನ್ನ ಫಸ್ಟ್ ಕೊಡ್ತೀವಿ ಅಂತ ಹೇಳಿರ್ತೀವಿ. ಅಂತ ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡ್ಬೇಕು. ಅವ್ರು ಕೊಡ್ಬೇಕು ಅಂತ ಹೇಳಿದ್ರೆ ಸಪೋಸ್ ಲಿಕ್ವಿಡೇಷನ್ ಟೈಮ್ ಅಲ್ಲಿ ಏನಾದ್ರೂ ಡಿಬೆಂಚರ್ಸ್ ಗೆ ಇಂಟ್ರೆಸ್ಟ್ ಏನಾದ್ರೂ ಉಳಿಸ್ಕೊಂಡಿದ್ರೆ, ಔಟ್ ಸ್ಟ್ಯಾಂಡಿಂಗ್ ಇದ್ರೆ, ಇನ್ನು ಪೇಮೆಂಟ್ ಮಾಡಿಲ್ಲ ಅಂದ್ರೆ ಫಸ್ಟ್ ಇರೋ ದುಡ್ಡಲ್ಲಿ ಫಸ್ಟ್ ಡಿಬೆಂಚರ್ ಇಂಟ್ರೆಸ್ಟ್ ನ ಪೇಮೆಂಟ್ ಮಾಡಬೇಕು, ಆಮೇಲಿಂದ ಡಿಬೆಂಚರ್ಸ್ ಗೆ ಕೊಡಬೇಕು. ಓಕೆನಾ? ನೆಕ್ಸ್ಟ್ ಬಂದು ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್. ಇದು ಎಕ್ಸಾಮಿನೇಷನ್ ಗೆ 2 ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್. ಪ್ರಿಫರೆನ್ಶಿಯಲ್ ಕ್ರೆಡಿಟರ್ ಅಂದ್ರೆ ಯಾರು? ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್. ಎರಡನೇದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ನೋಡಿ, ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಂದ್ರೆ ಕ್ರೆಡಿಟರ್ಸ್ ಹ್ಯಾವಿಂಗ್ ಪ್ರಿಫರೆನ್ಶಿಯಲ್ ರೈಟ್ ಇನ್ ರಿಸೀವಿಂಗ್ ದೇರ್ ಲಯಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಇವರಿಗೆ ಆದ್ಯತೆಯನ್ನ ಕೊಟ್ಟಿರ್ತೀವಿ, ಪ್ರಯಾರಿಟಿ ಇರುತ್ತೆ. ಏನ್ ಪ್ರಯಾರಿಟಿ ಇರುತ್ತೆ ಅಂತ ಹೇಳಿದ್ರೆ, ಇವರು ಕೂಡ ಅನ್ಸೆಕ್ಯೂರ್ಡ್, ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೂಡ ಅನ್ಸೆಕ್ಯೂರ್ಡ್. ಆದ್ರೆ ಅನ್ಸೆಕ್ಯೂರ್ಡ್ ಗಿಂತಲೂ ಇವರಿಗೆ ಒಂದು ಸ್ಟೆಪ್ ಪ್ರಯಾರಿಟಿ ಜಾಸ್ತಿ ಇರುತ್ತೆ. ಯಾವ್ದಾದ್ರು ಸರ್ ಅಂತದ್ದು ಅಂತ ಹೇಳಿದ್ರೆ, ಸಪೋಸ್ ಗವರ್ಮೆಂಟ್ ಏನಾದ್ರೂ ಟ್ಯಾಕ್ಸಸ್ ಏನಾದ್ರೂ ಪೇಮೆಂಟ್ ಆಗಿದ್ರೆ, ಆಗಿಲ್ಲ ಅಂದ್ರೆ ಡ್ಯೂ ಇದ್ರೆ, ಅಂತ ಇನ್ಕಮ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್ ಡ್ಯೂಸ್ ಅನ್ನ ನಾವು ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಅದೊಂದೇ ಅಲ್ಲ, ಏನಾದರೂ ರೆಂಟ್ ಬಾಡಿಗೆ, ಸೇ ಫಾರ್ ಎಕ್ಸಾಂಪಲ್ ಕಂಪನಿ ಯಾವ್ದೋ ಒಂದು ರೆಂಟೆಡ್ ಪ್ರಿಮೈಸಸ್ ಅಲ್ಲಿ ಒಂದು ಶೋರೂಮ್ ಇಟ್ಟಿತ್ತು, ಅದರದ್ದು ಒಂದು 2 ತಿಂಗಳದ್ದು 3 ತಿಂಗಳದ್ದು ರೆಂಟ್ ಬಾಕಿ ಉಳಿಸ್ಕೊಂಡಿತ್ತು, ಅದನ್ನು ಕೂಡ ನಾವು ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಂತಾನೆ ಕರಿತೀವಿ. ಅದೇ ತರ ಯಾವ್ದಾದ್ರು ಎಂಪ್ಲಾಯೀಸ್ ಗೆ ಸ್ಯಾಲರೀಸ್ ಅಥವಾ ವೇಜಸ್ ಏನಾದರೂ ಡ್ಯೂ ಇಟ್ಕೊಂಡಿದ್ರೆ, ಅದನ್ನು ಕೂಡ ನಾವು ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಸೊ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಲ್ಲಿ 3 ಐಟಮ್ ವೆರಿ ಇಂಪಾರ್ಟೆಂಟ್. ಯಾವ್ದದು? ಟ್ಯಾಕ್ಸ್ ಡ್ಯೂ, ಸ್ಯಾಲರಿ ಆರ್ ವೇಜಸ್ ಡ್ಯೂ, ಮತ್ತೆ ರೆಂಟ್ ಡ್ಯೂ. ಇವು 3 ಏನಾದ್ರೂ ಕೊಡಬೇಕಾಗಿದ್ರೆ ನೋಡಿ, ಇವರು ಕೂಡ ಅನ್ಸೆಕ್ಯೂರ್ಡ್. ಅನ್ಸೆಕ್ಯೂರ್ಡ್ ಅಂದ್ರೆ ಏನು? ಸಾಲ ತಗೊಂಡಿದ್ದೀವಿ, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಸೆಟ್ ಅನ್ನ ನಾವು ಮಾಟಿಗೇಜ್ ಆಗಿ ಇಟ್ಟಿಲ್ಲ, ಅಡಮಾನವಾಗಿ ಇಟ್ಟಿಲ್ಲ. ಅಂತ ಎಲ್ಲ ಕ್ರೆಡಿಟರ್ಸ್ ಏನಂತ ಹೇಳ್ತೀವಿ? ಅನ್ಸೆಕ್ಯೂರ್ಡ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರಿಫರೆನ್ಶಿಯಲ್ ಅಂದ್ರೆ ಏನು? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡೋಕ್ ಮುಂಚೆ ಪ್ರಿಫರೆನ್ಶಿಯಲ್ ಕೊಡಬೇಕು. ಕಾರಣ ಏನು ಅಂದ್ರೆ, ಇವ್ರಿಗೆ ಗವರ್ಮೆಂಟ್ ಟ್ಯಾಕ್ಸ್ ಉಳಿಸ್ಕೊಂಡಿದೀವಿ, ಲ್ಯಾಂಡ್ ಲಾರ್ಡ್ ಗೆ ರೆಂಟ್ ಅನ್ನ ಡ್ಯೂ ಇಟ್ಟಿದೀವಿ, ನಮ್ಮ ಹತ್ರ ಕೆಲಸ ಮಾಡತಕ್ಕಂತ ಎಂಪ್ಲಾಯೀಸ್ ಗೆ ಸ್ಯಾಲರಿ ವೇಜಸ್ ಡ್ಯೂ ಉಳಿಸ್ಕೊಂಡಿದೀವಿ. ಇಂಥದನ್ನು ನಾವು ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಯಾರ್ಯಾರು? ಅದು ಟ್ರೇಡ್ ಕ್ರೆಡಿಟರ್ಸ್ ಆಗಿರ್ಬೋದು, ಓಕೆನಾ, ಸೆಕ್ಯೂರ್ ಐ ಮೀನ್ ಟ್ರೇಡ್ ಕ್ರೆಡಿಟರ್ಸ್ ಆಗಿರ್ಬೋದು, ಅಥವಾ ಸಂಡ್ರಿ ಕ್ರೆಡಿಟರ್ಸ್ ಆಗಿರ್ಬೋದು, ಬಿಲ್ಸ್ ಪೇಯಬಲ್ ಆಗಿರ್ಬೋದು, ಔಟ್ ಸ್ಟ್ಯಾಂಡಿಂಗ್ ಬೇರೆ ಯಾವ್ದಾದ್ರು ಎಕ್ಸ್ಪೆನ್ಸಸ್ ಇದ್ರೆ, ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ ಇದ್ರೆ, ಅಂತದನ್ನೆಲ್ಲ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಇವ್ರಿಗೆ ಸಾಲ ತಗೊಂಡಿರ್ತೀವಿ, ಯಾವುದೇ ಅಸೆಟ್ ಅನ್ನ ಮಾರ್ಟ್ಗೇಜ್ ಆಗಿ ಇಟ್ಟಿರೋದಿಲ್ಲ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸಪೋಸ್ ಕಂಪನಿ ಏನಾದ್ರೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ತಗೊಂಡಿದ್ರೆ ಪಬ್ಲಿಕ್ ಇಂದ, ಇರೋ ದುಡ್ಡಲ್ಲಿ ಏನಾದ್ರೂ ದುಡ್ಡಿನ ಮಿಕ್ಕಿದ್ರೆ ನೆಕ್ಸ್ಟ್ ಯಾರು ಕೊಡ್ಬೇಕು? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡ್ಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಲ್ಲಿ ಫಸ್ಟ್ ಅವ್ರಿಗೆ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಇದೆ. ಅರಿಯರ್ಸ್ ಅಂತ ಹೇಳಿದ್ರೆ ಏನು? ಈ ಹಿಂದಿನ ವರ್ಷಗಳಲ್ಲಿ ಏನಾದ್ರೂ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ಸ್ ಕೊಡದ ಹಾಗೆ ಉಳಿಸ್ಕೊಂಡಿದ್ರೆ, ಅರಿಯರ್ಸ್ ಏನಾದ್ರು ಇಟ್ಕೊಂಡಿದ್ರೆ ಫಸ್ಟ್ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ನ ಕೊಡ್ಬೇಕು. ಇನ್ನೂ ದುಡ್ಡು ಏನಾದ್ರೂ ಬಿಟ್ಟಿದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಕೊಡ್ತೀವಿ. ಅರ್ಥ ಆಗ್ತಿದ್ಯಾ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ತೀವಿ.
ಇನ್ನೂ ದುಡ್ಡು ಮಿಕ್ಕಿದ್ರೆ ಅಸೆಟ್ಸ್ ಮಾರಿ ದುಡ್ಡು ಮಿಕ್ಕಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಯಾರು ಕೊಡ್ತೀವಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಅಲ್ಲಿಗೆ ಇನ್ ಎಷ್ಟು ದುಡ್ಡು ಮಿಕ್ಕಿರುತ್ತೆ ಎಲ್ಲ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಸಪೋಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡೋ ಅಷ್ಟೇ ದುಡ್ಡಿದೆ ಅಂತ ಹೇಳ್ಕೊಳ್ಳಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡೋದಕ್ಕೆ ಒಂದು ರೂಪಾಯಿ ದುಡ್ಡಿಲ್ಲ, ಆಗ ಇವ್ರಿಗೆ ಏನು ಕೊಡೋದಿಲ್ಲ, ಅವ್ರಿಗೆ ಹೇಳ್ತೀವಿ ನೋಡಪ್ಪ ದುಡ್ಡು ಇಷ್ಟೇ ಇದ್ದಿದ್ದೋ ಇಷ್ಟು ಕೊಟ್ಟಿದ್ದೇವೆ ನಿಮ್ಗೆ ಏನು ಬರಲ್ಲ ಅಂತ ಹೇಳ್ತೀವಿ. ಅಥವಾ 10 crores ಕೊಟ್ಟವ್ರಿಗೆ ಬರೀ 50,000 ಬರ್ಬೋದು ಅಥವಾ 1 crore ಬರ್ಬೋದು, ವಾಟ್ ಎವರ್ ಇಟ್ ಈಸ್, ಏನೇ ಬರಲಿ ಎಷ್ಟೇ ಬರಲಿ ಯಾರು ಕೊಡ್ತೀವಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ತೀವಿ. ಇಲ್ಲಿಗೆ ಲಿಕ್ವಿಡೇಷನ್ ಪ್ರೊಸೆಸ್ ಏನಾಗುತ್ತೆ? ಕ್ಲೋಸ್ ಆಗುತ್ತೆ. ಲಿಕ್ವಿಡೇಷನ್ ಪ್ರೊಸೆಸ್ ಏನಾಗುತ್ತೆ? ಕ್ಲೋಸ್. ಇದು ಆಕ್ಚುಯಲ್ ಆಗಿ ಥಿಯರಿಟಿಕಲ್ ಪಾರ್ಟ್, ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅರ್ಥ ಆಗ್ತಾ ಇದೆಯಾ? ಈಗ ನಾವು ಒಂದು ಪ್ರಾಬ್ಲಮ್ ನ ಮಾಡಿ ನೋಡಿ. 2016 ಅಲ್ಲಿ ನಿಮಗೆ ಒಂದು 6 marks ಕ್ವಶನ್ ಅಂತೂ ಒಂದು 14 marks ಕ್ವಶನ್ ಅಂತ ಕೇಳಿದ್ದಾರೆ. ನಾನು ಅದನ್ನ ಹೇಳ್ತೀನಿ. ಇದು 2016 ಕ್ವಶನ್ ಪೇಪರ್, 6 marks ಕೇಳಿದ್ದಾರೆ. ಕ್ಲೀನ್ ನೋಡ್ಕೊಳ್ಳಿ, ಓಕೆನಾ? ಪೆನ್ನು ಪೇಪರ್ ತಗೊಳ್ಳಿ, ಕ್ವಶನ್ ಅನ್ನ ಕ್ಲೀನ್ ಆಗಿ ಬರ್ಕೊಳ್ಳಿ, ಓಕೆನಾ? ನೋಡಿ, ಕ್ವಶನ್ ಪೇಪರ್ ಇಂದಾನೇ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಕೊಟ್ಟಿರುವಂತ 2016 ಕ್ವಶನ್ ಪೇಪರ್ ನ ಐ ಹೋಪ್ ಎಲ್ಲರೂ ಒಂದು ಬುಕ್ ಅಲ್ಲಿ ಬರ್ಕೊಂಡಿದ್ದೀರ ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ನಾನು ಈ ಕ್ವಶನ್ ನ ಒಂದ್ಸರಿ ಓದ್ತೀನಿ, ಎಲ್ಲರೂ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. Arya Limited went into liquidation on 31st March 2015. Following information is available with the liquidation. ಹೇಳ್ತಾರೆ ಯಾವತ್ತು ಕ್ಲೋಸ್ ಮಾಡ್ತಾ ಇರೋದು? 31st March 2015 ಅಲ್ಲಿ ಕಂಪನಿ ಕ್ಲೋಸ್ ಆಗ್ತಾ ಇದೆ, ಓಕೆನಾ? ಡೇಟ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಆಮೇಲೆ, ಕ್ರೆಡಿಟರ್ಸ್ ಅಮೌಂಟಿಂಗ್ ಟು ರುಪೀಸ್ 75,660, ಆಫ್ ವಿಚ್ 8,000 ಆರ್ ಪ್ರಿಫರೆನ್ಶಿಯಲ್ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಟೋಟಲ್ 75,000. ನೋಡಿ, ಕ್ಯಾಲ್ಕುಲೇಷನ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ನೋಡಿ, ಟೋಟಲ್ ಕ್ರೆಡಿಟರ್ಸ್ ನಮ್ಮ ಹತ್ರ ಎಷ್ಟಿದ್ದಾರೆ ಅಂತ ಹೇಳಿದ್ರೆ 75,660 ರುಪೀಸ್ ಇದ್ದಾರೆ. ಇದರಲ್ಲಿ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಎಷ್ಟಿದಾರಂತೆ ಅಂದ್ರೆ 8,000 ಇದಾರಂತೆ. ಹಾಗಾದ್ರೆ ಉಳಿದಿದ್ದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗುತ್ತೆ, ಓಕೆನಾ? ಇದು ಈ ತರ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಏನಂತ ನೋಡೋಣ. ಡಿಬೆಂಚರ್ಸ್ ಹ್ಯಾವಿಂಗ್ ಎ ಫ್ಲೋಟಿಂಗ್ ಚಾರ್ಜಸ್ ಆನ್ ದ ಅಸೆಟ್ಸ್ ಆಫ್ ದ ಕಂಪನಿ ಅಮೌಂಟೆಡ್ ರುಪೀಸ್ 80,000 ಅಂತ ಹೇಳ್ತಾರೆ. 6% ಡಿಬೆಂಚರ್ಸ್ ಅಂದ್ರೆ ಇವ್ರಿಗೆ ಡಿಬೆಂಚರ್ಸ್ ಗೆ ಸಾಲ ತಗೊಂಡಿದ್ವಿ ಡಿಬೆಂಚರ್ಸ್ ಅಂತ, ಅವ್ರಿಗೆ ಏನಂತ ಪ್ರಾಮಿಸ್ ಮಾಡಿದೀವಿ? ವರ್ಷಕ್ಕೆ 6% ಬಡ್ಡಿ ಕೊಡ್ತೀವಿ, ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರ ಹತ್ರ 80,000 ರುಪೀಸ್ ನಾವು ಸಾಲ ತಗೊಂಡಿದ್ವಿ. ಅದೇ ತರ ಡಿಬೆಂಚರ್ ಹೋಲ್ಡರ್ಸ್ ಟು ಬಿ ಪೇಡ್ ಇಂಟ್ರೆಸ್ಟ್ ಅಪ್ ಟು 30th September 2015 ಅಂತ ಹೇಳ್ತಾರೆ. ಅಲ್ಲಿಗೆ 30th September 2015 ಲಿಕ್ವಿಡೇಷನ್ ಆಗಿರೋದು March 15 ಅಲ್ಲಿ, ಆದ್ರೆ ಅವ್ರಿಗೆ ದುಡ್ಡನ್ನ ವಾಪಸ್ ಮಾಡ್ತಾ ಇದ್ರು ಡಿಬೆಂಚರ್ ಹೋಲ್ಡರ್ಸ್ ಗೆ. ಯಾವಾಗ ದುಡ್ಡು ಕೊಡ್ತಾ ಇದೀವಿ? ಸೆಪ್ಟೆಂಬರ್ ಅಲ್ಲಿ ಕೊಡ್ತಾ ಇದ್ರು. ಅಲ್ಲಿಗೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂದ್ರೆ 6 ತಿಂಗಳು ಆದ್ಮೇಲೆ ಕೊಡ್ತಾ ಇದ್ರು. March 15 ಅಲ್ಲಿ ಲಿಕ್ವಿಡೇಷನ್ ಆಗ್ತಾ ಇದೆ, ಆದ್ರೆ ಡಿಬೆಂಚರ್ ಹೋಲ್ಡರ್ಸ್ ಕೊಡ್ತಾರೆ ಅವತ್ತು September 15 ಅಲ್ಲಿ, ಅಂದ್ರೆ 6 ತಿಂಗಳು ಆದ್ಮೇಲಿಂದ. ಅವ್ರಿಗೆ ಯಾವಾಗವರೆಗೂ ಕೊಡ್ತೀರಾ, ಯಾವಾಗ ಪೇಮೆಂಟ್ ಮಾಡ್ತೀರಾ, ಅಲ್ಲಿವರೆಗೂ ನಾವು ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ 6 months ಇಂಟ್ರೆಸ್ಟ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ? ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡ್ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಅಂತ ಹಾಕಿದ್ದೀವಿ, ಓಕೆನಾ? ಅಲ್ಲಿಗೆ ಈ ಪಾಯಿಂಟ್ ಆಯ್ತು. ದಿ ಅಸೆಟ್ಸ್ ರಿಯಲೈಸ್ಡ್ ಆಸ್ ಫಾಲೋಸ್: ಸ್ಟಾಕ್ 84,000, ಪ್ಲಾಂಟ್ ಅಂಡ್ ಮಿಷನರಿ 60,600, ಕ್ಯಾಶ್ ಇನ್ ಹ್ಯಾಂಡ್ ಸ್ಟೂಡ್ ಅಟ್ ರುಪೀಸ್ 500. ಡಿಬೆಂಚರ್ಸ್ ವರ್ ಪೇಡ್ ಆಫ್ ಆನ್ 30th September 2015. ಎರಡನೇ ಸರಿ ಹೇಳಿದ್ದಾರೆ ಮತ್ತೆ. ವಿತ್ ಇಂಟ್ರೆಸ್ಟ್ ಲಿಕ್ವಿಡೇಟರ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ರುಪೀಸ್
1,902 and he is to be given a remuneration at 3% on the amount realized. Andre eno assets realized est agirutane adar mele distributed to 2% on the amount distributed to unsecured creditors excluding preferential creditors ta heltidare andre liquidator ge yara riti agirthakanta remuneration kodta idini ondu ottu assets est ku maaridane ಆ ಮಾರಿರೋ ಅಸೆಟ್ಸ್ ಮೇಲೆ 3% ಹಾಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆಸ್ ಕೊಡ್ತಿರಲ್ವಾ ಆ ಅಮೌಂಟ್ ಮೇಲೆ 2% ಕೊಡ್ತಾ ಇದ್ದಾರೆ. ಈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಸೇರ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದನ್ನೇ ಹೇಳ್ತಾ ಇದ್ದಾನೆ. ಇನ್ನೊಂದ್ಸರಿ ಓದ್ತೀನಿ ನೋಡ್ಕೊಳ್ಳಿ. ಓಕೆನಾ, 2% ಆನ್ ದ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಸೊ ದೇರ್ಫೋರ್ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಇಸ್ಕೊಡ್ತೀವಿ, ಅದರ ಮೇಲೆ ರೆಮ್ಯುನರೇಷನ್ 2% ಕೊಡಬೇಕು. ಈಗ ಲಾಸ್ಟ್ ಅಲ್ಲಿ ಏನ್ ಕೇಳಿದಾನೆ, ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಹೇಳಿದ್ದಾರೆ. ಓಕೆ ಫೈನ್, ಪ್ರಿಪೇರ್ ಮಾಡ, ಆಲ್ರೆಡಿ ಪ್ರೊಫಾರ್ಮ ಇದೆ, ಎಲ್ಲಾ ಪ್ರಾಬ್ಲಮ್ ಇದೊಂದೇ ಸ್ಟೇಟ್ಮೆಂಟ್ ಮಾಡಬೇಕು. ಈಗ ಇದು ಬಿಟ್ಟು ಒಂದು ನೋಟ್ ಬೇರೆ ಹಾಕಿದ್ವಿ, ಏನಿದು ನೋಟು, ಕ್ಯಾಲ್ಕುಲೇಷನ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹಾಕಿದ್ವಿ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಟೋಟಲ್ ಅನ್ಸೆಕ್ಯೂರ್ಡ್ 75,660, ಅದರಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಎಷ್ಟಿದ್ದಾರೆ, 8,000 ಇದ್ದಾರೆ. ಹಾಗಾದ್ರೆ ಉಳಿದಿರೋದು ಎಷ್ಟು ಬರುತ್ತೆ, ಅನ್ಸೆಕ್ಯೂರ್ಡ್ 67,660 ಬರುತ್ತೆ. ಕ್ಲಿಯರಾ? ಈಗ ನಾವು ಫಸ್ಟ್ ಅಸೆಟ್ಸ್ ಏನೇನಿದೆ ಅಂತ ನೋಡೋಣ. ಅವನು ಕ್ಯಾಶ್ ಇನ್ ಹ್ಯಾಂಡ್ 500 ಅಂತ ಹೇಳ್ತಾ ಇದ್ದಾನೆ, 500 ರುಪೀಸ್ ನ ಇಲ್ಲಿ ಹಾಕೊಳ್ತೀನಿ. ಓಕೆನಾ? ಹಾಗೆ ಯಾವ್ಯಾವ ಅಸೆಟ್ಸ್ ನ ಎಷ್ಟೆಷ್ಟು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸ್ಟಾಕ್ ನ 84,000, ಹಾಗೆ ಪ್ಲಾಂಟ್ ಅಂಡ್ ಮೆಷಿನರಿನ 60,600 ಮಾರಿದ್ದಾರೆ. ಇವೆರಡೇ ಅಸೆಟ್ಸ್ ಕೊಟ್ಟಿರೋದು, ಅದಕ್ಕೆ ಔಟರ್ ಕಾಲಮ್ ಅಲ್ಲಿ ಹಾಕ್ತೀನಿ, ಅಲ್ಲಿಗೆ 1,44,600 ಆಗಿದೆ. ಕಾಲ್ಸ್ ಇನ್ ಅರಿಯರ್ಸ್ ಇಲ್ಲ, ಕಾಲ್ ಮನಿ ರಿಸೀವ್ಡ್ ಇಲ್ಲ. ಓಕೆನಾ? ಅಲ್ಲಿಗೆ ಟೋಟಲ್ ನಮ್ಮ ಹತ್ರ ದುಡ್ಡು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಟೋಟಲ್ 1,45,100 ರುಪೀಸ್ ಇದೆ. 1,45,100 ಇದೇನ್ ಸರ್ ಎರಡು ಕಡೆ ಹಾಕ್ಬಿಡ್ತಾ ಇದ್ದೀರಲ್ಲ, ಇರೋದೇ ದುಡ್ಡು ಇಷ್ಟು. ಏನೇ ಮಾಡಿದ್ರು ಏನೇ ಕೊಟ್ರು ಇಷ್ಟೇ ಕೊಡಕ್ ಆಗ್ಬೋದು, ಹೌದಾ? ಈಗ ಈ ದುಡ್ಡಲ್ಲಿ ಫಸ್ಟ್ ಯಾರು ಕೊಡ್ಬೇಕು, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕು. ಕ್ವಶನ್ ಅಲ್ಲಿ ಏನಾದ್ರೂ ಹೇಳಿದನ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ? ಏನು ಹೇಳಿಲ್ಲ, ಯಾವ್ದು ಸಾಲ ತಗೊಂಡಿಲ್ಲ ಅಡಮಾನ ಮಡಗಿ. ಅದಕ್ಕೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನಾಯ್ತು, ನಿಲ್ಲ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇದೆ, ಎಷ್ಟಂತ ಹೇಳ್ತಾ ಇದ್ದಾನೆ, 1,902 ರುಪೀಸ್ ಇದೆ. ಓಕೆನಾ? ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಹೇಳಿದ್ದಾನೆ, ಈಸ್ ಟು ಬಿ ಗಿವನ್ ರೆಮ್ಯುನರೇಷನ್ 3% ಆನ್ ಅಮೌಂಟ್ ರಿಯಲೈಸ್ಡ್ ಅಂತ ಹೇಳಿದ್ದಾನೆ. ಅಲ್ಲಿಗೆ 3% ಆನ್ ಅಸೆಟ್ಸ್ ರಿಯಲೈಸ್ಡ್, ಕರೆಕ್ಟಾ? 3% ಯಾವ್ದ್ರ ಮೇಲೆ, 1,44,600 ಮೇಲೆ 3% ಎಷ್ಟ್ ಬರುತ್ತೆ ಅಂತ ಹೇಳಿದ್ರೆ, 1,44,600 × 3% ಮಾಡಿದ್ರೆ 4,338 ಬರುತ್ತೆ. 4,338 ರುಪೀಸ್ ಬರುತ್ತೆ. ಇಷ್ಟನ್ನ ಕಮಿಷನ್ ಕೊಡ್ಬೇಕು. ಹಾಗೆ 2% ಆನ್ ದ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, 2% ಆನ್ ಅನ್ಸೆಕ್ಯೂರ್ಡ್ ಅಂತ ಹೇಳ್ತಾ ಇದ್ವಿ, ಕರೆಕ್ಟಾ? ಬಟ್ ಈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಎಷ್ಟು ಕೊಡ್ತಾ ಇದೀವಿ ಅನ್ನೋದು ಗೊತ್ತಿಲ್ಲ. ಗೊತ್ತಿದ್ಯಾ ನಿಮ್ಗೆ ಏನಾದ್ರೂ? ನನಗೆ ಗೊತ್ತಿಲ್ಲ. ಇದನ್ನ ಇದೊಂದನ್ನ ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ. ಓಕೆನಾ? ಸರಿ, ನೆಕ್ಸ್ಟ್ ಯಾರು ಕೊಡ್ಬೇಕು, ಡಿಬೆಂಚರ್ ಹೋಲ್ಡರ್ಸ್ ಕೊಡ್ಬೇಕು. ನೋಡಿ, ಪ್ರಾಬ್ಲಮ್ ಅಲ್ಲಿ 80,000 ರುಪೀಸ್ ಅಷ್ಟು ಡಿಬೆಂಚರ್ಸ್ ಅಂತ ಸಾಲ ತಗೊಂಡಿದ್ದೀವಿ, ಅವ್ರಿಗೆ 6% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ ವರ್ಷಕ್ಕೆ. ಇಲ್ಲಿ ಕಂಪನಿ ಲಿಕ್ವಿಡೇಷನ್ ಆಗಿರೋದು March 15 ಅಲ್ಲಿ, ಆದ್ರೆ ಅವ್ರಿಗೆ ಪೇಮೆಂಟ್ ಮಾಡಿರೋದು ಯಾವತ್ತು, September 15 ಅಲ್ಲಿ. ಅಲ್ಲಿಗೆ 6 months ಇಂಟ್ರೆಸ್ಟ್ ಏನ್ ಮಾಡಿಲ್ಲ, ಇನ್ನು ಪೇಮೆಂಟ್ ಮಾಡಿಲ್ಲ. ಫಸ್ಟ್ ಅದು ಕೊಡ್ಬೇಕಾಗುತ್ತೆ. ಅದಕ್ಕೆ 80,000 × 6/100 × 6/12 ಅಂತ ಹೇಳ್ತೀವಿ. ನೋಡಿ, 6% ಗೆ 8, 6 = 48 ಅಂದ್ರೆ 4,800 ರುಪೀಸ್ ಆಗುತ್ತೆ. ಅದರಲ್ಲಿ ಆಫ್ ಎಷ್ಟಾಗುತ್ತೆ, 2,400 ರುಪೀಸ್ ಆಗುತ್ತೆ. ಓಕೆನಾ? ಸೊ 2,400 ರುಪೀಸ್ ಇಂಟ್ರೆಸ್ಟ್ ಕೊಡ್ಬೇಕು. ನೋಡಿ, 1,45,100 ಅಲ್ಲಿ
ಫಸ್ಟ್ ಎಕ್ಸ್ಪೆನ್ಸಸ್ ಗೆ, ರೆಮ್ಯುನರೇಷನ್ ಗೆ ಮತ್ತೆ ಡಿಬೆಂಚರ್ಸ್ ಗೆ ಕೊಟ್ಟಿದೀವಿ. ಕರೆಕ್ಟಾ? ಎಸ್. ಇನ್ನ ಯಾರು ಕೊಡ್ಬೇಕು? ಡಿಬೆಂಚರ್ ಹೋಲ್ಡರ್ಸ್ ಗೆ. ದುಡ್ಡು ಇದೆಯಾ ನೋಡಿ, 1,45,000 ಅಲ್ಲಿ ಇಷ್ಟು ಟೋಟಲ್ ಮಾಡಿದ್ರೆ 7,000-8,000 ರುಪೀಸ್ ಅಥವಾ 10,000 ರುಪೀಸ್ ಬರುತ್ತೆ ಅಂತ ತಿಳ್ಕೋಣ. 10 ಅಂತ ಹೇಳಿದ್ರೆ ಇನ್ನ 1,35,000 ಇರುತ್ತೆ. ಅದಕ್ಕೆ ಡಿಬೆಂಚರ್ ಹೋಲ್ಡರ್ಸ್ ಗೆ ಕಂಪ್ಲೀಟ್ ಆಗಿ 80,000 ರುಪೀಸ್ ನ ಕೊಟ್ಬಿಡ್ಬಹುದು. ಕೊಡ್ಬೋದೋ ಇಲ್ವೋ? ಪಕ್ಕಾ ಕೊಡ್ಬಹುದು. ಹಾಗಾದ್ರೆ 80,000 ಕೊಟ್ಟಮೇಲೆ ಇನ್ನೂ ಏನಾದ್ರೂ ದುಡ್ಡು ಇರುತ್ತಾ? ಇರುತ್ತೆ. ಯಾಕೆ ಅಂದ್ರೆ 1,35,000 ಅಲ್ಲಿ, ಯಾಕೆಂದ್ರೆ 10,000 ಮೂರು ಲೆಕ್ಕ ಹಾಕೊಂಡ್ರೆ 1,2,3 ಮೂರು ಲೆಕ್ಕ ಹಾಕೊಂಡು 10,000 ಹೋಯ್ತು ಅಂತ ಇಟ್ಕೊಳ್ಳಿ. ಹೋದ್ರೆ ಇನ್ನ ಎಷ್ಟಿರುತ್ತೆ? 1,35,000 ಇರುತ್ತೆ. ಅದರಲ್ಲಿ 80 ಹೋದ್ರೆ ಇನ್ನೂ 50,000 ರುಪೀಸ್ ಇರುತ್ತೆ. ಹಾಗಾದ್ರೆ 8,000 ರುಪೀಸ್ ಅನ್ಸೆಕ್ಯೂರ್ಡ್ ನೆಕ್ಸ್ಟ್ ಯಾರು ಕೊಡ್ಬೇಕು? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕಾಲಮ್ ನಲ್ಲಿ ಹೇಳಿದ್ದಾನೆ, ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾನೆ. ಕ್ರೆಡಿಟರ್ಸ್ ಅಮೌಂಟಿಂಗ್ 75,660 ಆಫ್ ವೇ 8,000 ಆರ್ ಪ್ರಿಫರೆನ್ಷಿಯಲ್ ಅಂತ ಹೇಳಿದ್ದಾನೆ. ಈಸಿಯಾಗಿ ಕೊಟ್ಬಿಡ್ಬಹುದು. ಅಲ್ಲಿಗೆ ಈ 8,000 ಕೊಟ್ಮೇಲೆ ಇನ್ನೂ ಈ ದುಡ್ಡು ಇರುತ್ತಾ? ಇರುತ್ತೆ. ಎಷ್ಟು ಇರುತ್ತೆ ಅದನ್ನ ನೋಡ್ಬೇಕಾಗುತ್ತೆ. ಅದನ್ನ ನೋಡ್ಬೇಕಾದ್ರೆ ಫಸ್ಟ್ ನಾನು ಟಿಕ್ ಮಾಡಿರೋ ಐಟಮ್ ಮಾತ್ರ ಟೋಟಲ್ ಮಾಡ್ಕೊಳ್ಬೇಕು. 1, 2, 3, 4, 5 ಈ 5 ಅಮೌಂಟ್ ನ ಟೋಟಲ್ ಮಾಡ್ಕೊಳ್ಳೋಣ. ಸಿ, ನಮ್ಮ ಹತ್ರ 1,45,100 ರುಪೀಸ್ ಕ್ಯಾಶ್ ಇದೆ. ಅದರಲ್ಲಿ ಎಷ್ಟಿದೆ ನೋಡೋಣ. ಟೋಟಲ್ ಮಾಡ್ಬಿಡ್ತೀನಿ ಬೇಗನೆ ಬೇಗನೆ. 1,902 ಪ್ಲಸ್ 2,400 ಪ್ಲಸ್ 88,000. ಅಲ್ಲಿಗೆ ಟೋಟಲ್ ಪೇಮೆಂಟ್ ಆಗಿರೋದು 96,640 ಪೇಮೆಂಟ್ ಆಗಿದೆ. ಇನ್ನ ಎಷ್ಟು ಬಾಕಿ ಇದೆ ಅಂದ್ರೆ 48,460 ರುಪೀಸ್ ಇದೆ. ಓಕೆನಾ? ಎಸ್, 48,460 ಇದೆ. ಈಗ ಈ ದುಡ್ಡನ್ನ ಯಾರು ಕೊಡ್ಬೇಕು? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕು. ಆದ್ರೆ ನೋಡಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಟೋಟಲ್ ಎಷ್ಟು ಕೊಡ್ಬೇಕು? 67,600 ಕೊಡ್ಬೇಕು. ಎಷ್ಟು ಕೊಡ್ಬೇಕು? 67,660 ಕೊಡ್ಬೇಕು. ಆದ್ರೆ ದುಡ್ಡಿರೋದು ಎಷ್ಟು? 48,460. ಅದೇ ಏನ್ ಸರ್, ಇವ್ರಿಗೆ ಫುಲ್ ಕೊಡಕ್ ಆಗಲ್ಲ. ಹೌದು, ಹೋಗಿ ಇವ್ರಿಗೆ ಫುಲ್ ಕೊಡಕ್ ಆಗಲ್ಲ. ಎಷ್ಟು ಬೇಕಿದೆಯಪ್ಪ? 48,460 ಕೊಟ್ಕೊಳ್ಳೋಣ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ. ಓಕೆ, ಕೊಡೋಣ ಅಂತ ಅನ್ಕೋಣ. ಆದ್ರೆ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದ್ದಾನೆ, ಇವ್ರು ಕೊಡೋಕ್ ಮುಂಚೆ ಇವ್ರು ಎಷ್ಟು ಅಮೌಂಟ್ ಕೊಡ್ತೀರಾ ಅದ್ರ ಮೇಲೆ 2% ಕಮಿಷನ್ ಅಥವಾ ರೆಮ್ಯುನರೇಷನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅರೇ, ಈಗೇನಾಯ್ತು ಅಂದ್ರೆ ನೋಡಿ, ಈ 48,460 2% ಕಮಿಷನ್ ಕೊಡ್ಬೇಕು. 100 ರುಪೀಸ್ ಅಷ್ಟು ಅಥವಾ 100% ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹೋಗುತ್ತೆ. ಕರೆಕ್ಟಾ? 48,460 ಕಮಿಷನ್ ಕೊಡ್ಬೇಕು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕು. ಆಗ ಏನ್ ಮಾಡೋದು ಅಂತ ಹೇಳಿದ್ರೆ, ನಮ್ಗೆ ದುಡ್ಡು ಮಿಕ್ಕಿರೋದು 48,460 ರುಪೀಸ್, ಇದನ್ನ 2% ಕೊಡಬೇಕು. 102 ಅಂತ ಆಗ್ತಿದೆ. ಯಾಕೆ ಅಂದ್ರೆ ಈ 48,460 2% ಕಮಿಷನ್ ಇದೆ, 100% ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡೋದಿದೆ. ಅದಕ್ಕೋಸ್ಕರ 100+2 ಎಷ್ಟಾಯ್ತು? 102% ಆಯ್ತು. ಅಲ್ಲಿಗೆ 48,460 ಈಸ್ ಫಾರ್ 102, ವಾಟ್ ಈಸ್ ಫಾರ್ 2% ಆಫ್ ಕಮಿಷನ್ ಅಂತ ಕ್ಯಾಲ್ಕುಲೇಟ್ ಮಾಡಿ. ಈಗ 48,460 × 2 / 102 ಮಾಡಿದ್ರೆ ನಮಗೆ 950 ರುಪೀಸ್ ಬರುತ್ತೆ. ಅಲ್ಲಿಗೆ ಕಮಿಷನ್ ಎಷ್ಟು ಹೋಯ್ತು? 950 ರುಪೀಸ್ ಹೋಯ್ತು. ಈಗ ಈ ಅಮೌಂಟ್ ಅಲ್ಲಿ 950 ರುಪೀಸ್ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 47,000 ಎಷ್ಟು ಬರುತ್ತೆ? 410 ರುಪೀಸ್ ಬರುತ್ತೆ. 48,460 - 950 ಎಷ್ಟಾಯ್ತು? 47,410 ರುಪೀಸ್ ಬರುತ್ತೆ. ಅಲ್ಲಿಗೆ 67,660 ಕೊಡ್ಬೇಕಾಗಿತ್ತು, ನಮ್ಮ ಹತ್ರ ಅಷ್ಟೊಂದು ಅಸೆಟ್ಸ್ ಇರಲಿಲ್ಲ. ಹೌದಾ? ಅದಕ್ಕೆ ಏನ್ ಮಾಡಿದ್ವಿ? ಅವ್ರಿಗೆ ನಾವು ಇಷ್ಟೇ ಕೊಡಕ್ಕಾಗೋದು. ಈಗ ಅರ್ಥ ಆಗಿರ್ಬೋದು ಅನ್ಸುತ್ತೆ, ಯಾಕೆ ಕಂಪನಿ ಲಿಕ್ವಿಡೇಷನ್ ಹೋಗಿದೆ ಅಂದ್ರೆ ಕಂಪ್ಲೀಟ್ ಸಾಲಗಳು ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ, ಕಂಪನಿ ಹತ್ರ ದುಡ್ಡಿಲ್ಲ. ಅದಕ್ಕೆ ಕ್ರೆಡಿಟಾರ್ಸ್ ಎಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿ ನಮ್ ದುಡ್ಡು ನಮ್ಗೆ ಇಸ್ಕೊಟ್ ಬಿಡಿ, ಎಷ್ಟು ಬಂದ್ರೆ ಸಾಕು ಅಂತ ಹೇಳಿದ್ದಾರೆ. ಆಗ ಅವ್ರಿಗೆ ಎಷ್ಟು ಬಂದಿದೆ? ಇಷ್ಟು ಬಂದಿದೆ. ಹಾಗಾದ್ರೆ 1 ರೂಪಾಯಿ ಮೇಲೆ ಎಷ್ಟು ಬಂದಿದೆ ಅವ್ರಿಗೆ ಅದನ್ನ ಕೊಡ್ಬೇಕು. ಯಾಕೆಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ, 47,510 ರುಪೀಸ್ ಬರ್ತಾ ಇದೆ, ಒಟ್ಟು ಇರೋದು 67,660 ರುಪೀಸ್. ಹಾಗಾದ್ರೆ
ಅವ್ರಿಗೆ ಎಷ್ಟು ಬರ್ತಾ ಇದೆ ಅಂದ್ರೆ 70 paise ಬರ್ತಾ ಇದೆ. ಅಂದ್ರೆ 1 rupee ಸಾಲ ಕೊಟ್ಟವ್ರಿಗೆ, 1 rupee ಸಾಲ ಕೊಟ್ಟವ್ರಿಗೆ ಅವ್ರ ದುಡ್ಡು ಎಷ್ಟು ಬರ್ತಾ ಇದೆ? ಬರೀ 70 paise ಮಾತ್ರ ಬರ್ತಾ ಇದೆ. ಅರ್ಥ ಆಗ್ತಿದ್ಯಾ? ಇದು 6 marks 2016 ಅಲ್ಲಿ ಕೇಳಿರ್ತಕ್ಕಂತ ಕ್ವಶನ್. 2016 6 marks ಕ್ವಶನ್. ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ದಯವಿಟ್ಟು ನಿಧಾನಕ್ಕೆ ನೋಡಿ, ನಿಧಾನಕ್ಕೆ ನೋಡಿ. ಈಗ ಪೌಸ್ ಮಾಡ್ಬಿಟ್ಟು ಇನ್ನೊಂದು 2016 ಕ್ವಶನ್ ಪೇಪರ್ ಕ್ಲೀನ್ ಆಗಿ ಬರ್ಕೊಡಿ ಎಲ್ಲರೂ. ಓಕೆನಾ? ಸೊ ಈಗ 2016 14 marks ಕ್ವಶನ್ ನೋಡೋಣ. ಕ್ವಶನ್ ಕ್ಲೀನ್ ಆಗಿ ಒಂದ್ಸರಿ ಓದ್ಬಿಡ್ತೀನಿ, ಆಮೇಲೆ ಡೀಟೇಲ್ ಆಗಿ ಇನ್ನೊಂದ್ಸರಿ ಬರೋಣ. ರಾಮೋ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಆನ್ 31st March 2014. ಸೊ 31st March 2014 ಅಲ್ಲಿ ಕಂಪನಿ ಲಿಕ್ವಿಡೇಷನ್ ಆಗಿದೆ. ವೆನ್ ದೇರ್ ಲಯಬಿಲಿಟೀಸ್ ಅಂಡ್ ಅಸೆಟ್ಸ್ ವರ್ ಆಸ್ ಫಾಲೋಸ್: ಇಶ್ಯೂಡ್ ಅಂಡ್ ಸಬ್ಸ್ಕ್ರೈಬ್ ಕ್ಯಾಪಿಟಲ್ 10,000 10% ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆಫ್ 100 each ಫುಲ್ಲಿ ಪೇಡ್ 10 lakhs, 5,000 ಈಕ್ವಿಟಿ ಶೇರ್ಸ್ ಆಫ್ 100 each 75 ಪೇಡ್ ಅಪ್ 3,75,000, 15,000 ಈಕ್ವಿಟಿ ಶೇರ್ಸ್ ಆಫ್ 100 each ರುಪೀಸ್ 60 ಪೇಡ್ ಅಪ್ 9 lakhs, 15% ಡಿಬೆಂಚರ್ ಸೆಕ್ಯೂರ್ಡ್ ಬೈ ಫ್ಲೋಟಿಂಗ್ ಚಾರ್ಜಸ್ 5 lakhs, ಇಂಟ್ರೆಸ್ಟ್ ಔಟ್ ಸ್ಟ್ಯಾಂಡಿಂಗ್ ಆನ್ ಡಿಬೆಂಚರ್ 75,000, ಕ್ರೆಡಿಟ್ ಆಸ್ 6,37,500. ನೆಕ್ಸ್ಟ್ ಅಸೆಟ್ ಸೈಡ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಮಿಷಿನರಿ ಪ್ಲಾಂಟ್, ಪೇಟೆಂಟ್ಸ್, ಸ್ಟಾಕ್, ಡೆಟಾರ್ಸ್, ಕ್ಯಾಶ್ ಅಟ್ ಬ್ಯಾಂಕ್. ಓಕೆನಾ? ಈಗ ಅಡ್ಜಸ್ಟ್ಮೆಂಟ್ ನೋಡೋಣ. ಪ್ರಿಫರೆನ್ಸ್ ಡಿವಿಡೆಂಡ್ಸ್ ವರ್ ಇನ್ ಅರಿಯರ್ಸ್ ಫಾರ್ 2 years ಅಂಡ್ ದ ಕ್ರೆಡಿಟಾರ್ಸ್ ಇನ್ಕ್ಲೂಡೆಡ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಆಫ್ 76,000 ಅಂತ ಹೇಳ್ತಿದ್ದಾರೆ. ಅಂದ್ರೆ ಟೋಟಲ್ ಕ್ರೆಡಿಟಾರ್ಸ್ 6,37,500 ಅಲ್ಲಿ 76,000 ರುಪೀಸ್ ಅಷ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಇನ್ಕ್ಲೂಡ್ ಆಗಿದಾರಂತೆ. ದಿ ಅಸೆಟ್ಸ್ ಆರ್ ಆಸ್ ಫಾಲೋಸ್, ರಿಯಲೈಸ್ಡ್ ಆಸ್ ಫಾಲೋಸ್: ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 6 lakh, ಮೆಷಿನರಿ ಪ್ಲಾಂಟ್ 10 lakhs, ಪೇಟೆಂಟ್ಸ್ 1,50,000, ಸ್ಟಾಕ್ 3 lakhs, ಡೆಟಾರ್ಸ್ 4 lakhs. ಹಾಗೆ ದಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ರುಪೀಸ್ 54,500. ಲಿಕ್ವಿಡೇಟರ್ ಈಸ್ ಎಂಟೈಟಲ್ಡ್ ಟು ಎ ಕಮಿಷನ್ ಆಫ್ 3% ಆನ್ ಅಸೆಟ್ಸ್ ರಿಯಲೈಸ್ಡ್. ಅಸ್ಯೂಮಿಂಗ್ ದಟ್ ಫೈನಲ್ ಪೇಮೆಂಟ್ ಇನ್ಕ್ಲೂಡಿಂಗ್ ದೋಸ್ ಡಿಬೆಂಚರ್ಸ್ ಈಸ್ ಮೇಡ್ ಆನ್ 30th September 2014, ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಹೇಳ್ತದೆ. ಅಂದ್ರೆ ಡಿಬೆಂಚರ್ ಹೋಲ್ಡರ್ಸ್ ಗೆ ಫೈನಲ್ ಆಗಿ ಪೇಮೆಂಟ್ ಮಾಡ್ತಾರೋದು 30th September 2014, ಮತ್ತೆ 6 months ಇಂಟ್ರೆಸ್ಟ್. ಅಂದ್ರೆ ಇದ್ರ ಹಿಂದೆ ಪ್ರಾಬ್ಲಮ್ ಮಾಡೋದ್ಬಲ್ಲ, 6 marks ಅಲ್ಲಿ ಸೇಮ್ ಅದೇ ತರ ಅಡ್ಜಸ್ಟ್ಮೆಂಟ್. ಇಲ್ಲಿ ಏನು ಹೊಸದು ಏನಿದೆ ಸರ್ ಅಂತ ಆಮೇಲೆ ಹೇಳ್ತೀನಿ, ಎಲ್ರಿಗೂ ಅದು ಸಸ್ಪೆನ್ಸ್. ಓಕೆನಾ? ಈಗ ಫಸ್ಟ್ ನಮ್ಮ ಹತ್ರ ಕ್ಯಾಶ್ ಇದೆಯಾ, ಲ್ಯಾಂಡ್ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ? ಇದೆ, 1,50,000 ಇದೆ. ಓಕೆನಾ? ಆಮೇಲಿಂದ ಯಾವ್ಯಾವ ಸೆಸ್ ಎಸ್ಟೆಸ್ಟಿಕ್ ಮಾಡಿದ್ದಾನೆ ಅದು ಕೊಟ್ಟಿದ್ದಾನೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 6 lakhs, ಪ್ಲಾಂಟ್ ಅಂಡ್ ಮೆಷಿನರಿ 10 lakhs, ಪೇಟೆಂಟ್ಸ್ 1,50,000, ಸ್ಟಾಕ್ 3 lakhs, ಸಂಡ್ರಿ ಡೆಟಾರ್ಸ್ 4 lakhs. ಇಷ್ಟ ಅಸೆಟ್ಸ್ ನ ಮಾರಿದ್ದಾರೆ ಯಾರು? ಲಿಕ್ವಿಡೇಟರ್ ಇಸ್ಟಿಸ್ಟಿಕ್. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು ಅಂತ ನೋಡೋಣ. 7,8,14,1 carries 24,50,000. ಕಾಲ್ಸ್ ಇನ್ ಅರಿಯರ್ಸ್ ಏನೂ ಇಲ್ಲ, ಕಾಲ್ ಮನಿ ಏನೂ ಇಲ್ಲ. ಅಲ್ಲಿಗೆ ಟೋಟಲ್ ನಮ್ಮ ಹತ್ರ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 26 lakh rupees ಇದೆ. ಎಷ್ಟಿದೆ ನಮ್ಮ ಹತ್ರ? 26 lakh rupees ಕ್ಯಾಶ್. ಈಗ ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕು. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಎಲ್ಲೂ ಏನು ಹೇಳೇ ಇಲ್ಲ. ಅವರು ಸಾಲ ತಗೊಂಡಿದೀವಿ, ಈ ಸಾಲಕ್ಕೆ ಈ ಅಸೆಟ್ನ ಏನೋ ಮಾರ್ಟ್ಗೇಜ್ ಮಾಡಿದೀವಿ ಅಂತ ಏನು ಹೇಳೇ ಇಲ್ಲ. ಏನಾದ್ರು ಹೇಳಿದಾನ ಪ್ರಾಬ್ಲಮ್ ಅಲ್ಲಿ? ದೇವರ ಹಣೆಗೂ ಇಲ್ಲ. ಹಾಗಾದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನೂ ಇಲ್ಲ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, 54,500 rupees ಕೊಟ್ಟಿದ್ದಾರೆ. ಲಿಕ್ವಿಡೇಟರ್ ರೆಮ್ಯುನರೇಷನ್ ನೋಡಿ, ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾರೆ, ಲಾಸ್ಟ್ ಬಟ್ 1 ಅಲ್ಲಿ
Liquidator is entitled to a commission of 3% on assets realized ಅಂತ ಹೇಳಿದ್ದಾನೆ. ಅಂದ್ರೆ ಅಸೆಟ್ಸ್ ರಿಯಲೈಸ್ ಯಾವುದು? ಇದು ಅವನ್ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ರಿಯಲೈಸ್ ಮಾಡಿದ್ದಾನ, ಮಾಡೋದಕ್ಕೆ ಕ್ಯಾಶ್ ಅನ್ನ ಯಾರಾದ್ರು ಮಾರಕ್ಕಾಗುತ್ತಾ? ಆಗೋದಿಲ್ಲ. ಹಾಗಾದ್ರೆ ಕ್ಯಾಶ್ ಇನ್ ಬ್ಯಾಂಕ್ ಬ್ಯಾಲೆನ್ಸ್ ಬಿಟ್ಟು ಉಳಿದಿರೋ 24,50,000 ಏನಿದೆ ಅದರ ಮೇಲೆ 3% ಮಾಡೋಣ. ಅಲ್ಲಿಗೆ 24,50,000 ಮೇಲೆ 3% ಎಷ್ಟು ಬರುತ್ತೆ ಅಂತ ನೋಡೋಣ. 24,50,000 × 3% 73,500 rupees ಕಮಿಷನ್ ಇದ್ರ ಮೇಲೆ ಕೊಡ್ತಾ ಇದೀನಿ. ಕ್ಲಿಯರಾ? ಅಲ್ಲಿಗೆ 26 lakhs ಅಲ್ಲಿ ಫಸ್ಟ್ ಇವ್ರಿಗಿಲ್ಲ ಲಿಕ್ವಿಡೇಟರ್ ಎಕ್ಸ್ಪೆನ್ಸಸ್ ರೆಮ್ಯುನರೇಷನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಯಾರು ಕೊಡ್ಬೇಕು? ಡಿಬೆಂಚರ್ ಹೋಲ್ಡರ್ಸ್. ಅದರಲ್ಲಿ ಫಸ್ಟ್ ಯಾರು ಕೊಡ್ಬೇಕು? ಡಿಬೆಂಚರ್ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಕೊಡ್ಬೇಕು. ನೋಡಿ, ಪ್ರಾಬ್ಲಮ್ ನಲ್ಲಿ ಆಲ್ರೆಡಿ ನಮ್ಮ ಹತ್ರ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಅಂತ ಹೇಳಿ 75,000 ಇದೆ. ಆಲ್ರೆಡಿ ನಮ್ಮ ಹತ್ರ ಎಷ್ಟಿದೆ? 75,000 ಇದೆ. ಕರೆಕ್ಟಾ? ಈ 75,000 ಇನ್ನೂ 6 ತಿಂಗಳು ವಾಪಸ್ ಮಾಡಿಲ್ಲ. ಯಾವಾಗ ಮಾಡಿರೋದು ನಾವು ಡಿಬೆಂಚರ್ ಹೋಲ್ಡರ್ಸ್? 30th of September 2014. ಎಷ್ಟು ಡಿಬೆಂಚರ್ಸ್ ಹತ್ರ ಸಾಲ ತಗೊಂಡಿರೋದು ಅಂದ್ರೆ 5 lakhs ತಗೊಂಡಿದ್ದೀವಿ. ಅಲ್ಲಿಗೆ 5 lakhs ಮೇಲೆ ಎಷ್ಟು ಪರ್ಸೆಂಟ್? 15% 6% 6 months. ಓಕೆನಾ? ಅಲ್ಲಿಗೆ 5 lakhs × 15% ಅಲ್ಲಿಗೆ 37,500 rupees 6 ತಿಂಗಳದ ಬಡ್ಡಿ ಇನ್ನ ಕೊಟ್ಟಿಲ್ಲ ಇಂಟ್ರೆಸ್ಟ್. ಹಳೇದು 1 ವರ್ಷದ್ದು 75,000. ಈ ವರ್ಷ ಲಿಕ್ವಿಡೇಷನ್ ಆಗಿರೋದು March 14 ಅಲ್ಲಿ, ಆದ್ರೆ ಡಿಬೆಂಚರ್ ಹೋಲ್ಡರ್ಸ್ ಗೆ ಕರೆದು ದುಡ್ಡು ಕೊಟ್ಟಿರೋದು ಯಾವತ್ತು? ಸೆಪ್ಟೆಂಬರ್ ಅಲ್ಲಿ. ಇಲ್ಲಿಂದ ಇಲ್ಲಿಗೆ 6 months ಇಂಟ್ರೆಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಏನ್ ಮಾಡಬೇಕಾಗುತ್ತೆ? ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಲ್ಲಿಗೆ ಒಟ್ಟು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 512,500 ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ದೀವಿ. ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂತಹ ಇಂಟ್ರೆಸ್ಟ್, ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್. ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾನೆ? ಡಿಬೆಂಚರ್ಸ್ ಎಲ್ರಿಗೂ ಕೂಡ ನಾವು 30th September 2014 ಅಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 30th of September. ಅಲ್ಲಿಗೆ ಮಾರ್ಚ್ ಅಲ್ಲಿ ಕ್ಲೋಸ್ ಆಗಿರುತ್ತೆ. ಮಾರ್ಚ್ ಅಲ್ಲಿ ಕಂಪನಿ ಲಿಕ್ವಿಡೇಷನ್ ಆಗಿರುತ್ತೆ. ಆದ್ರೆ ಅವ್ರು ಪೇಮೆಂಟ್ ಮಾಡ್ತಾ ಇರೋದು ಯಾವಾಗ? ಸೆಪ್ಟೆಂಬರ್ ಅಲ್ಲಿ. 6 months ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಅಲ್ಲಿಗೆ 26 lakhs ಅಲ್ಲಿ ಇಷ್ಟು ಕೊಟ್ವಿ. ನೆಕ್ಸ್ಟ್ ಡಿಬೆಂಚರ್ ಹೋಲ್ಡರ್ಸ್ ಕೊಡ್ಬೇಕು. ಡಿಬೆಂಚರ್ ಹೋಲ್ಡರ್ಸ್ ಗೆ ಒಟ್ಟು 5 lakh rupees ಕೊಡ್ಬೇಕು. ದುಡ್ಡು ಇದೆ, ಫುಲ್ ಕೊಟ್ಬಿಡೋಣ. ಓಕೆನಾ? ಫುಲ್ ಅಮೌಂಟ್ ಅನ್ನ ಕೊಟ್ಬಿಡೋಣ. ಇನ್ನಾದ್ರೂ ಉಳಿಯುತ್ತೆ. ನೆಕ್ಸ್ಟ್ ಯಾರು ಕೊಡ್ಬೇಕು? ಪ್ರಿಫರೆನ್ಶಿಯಲ್ ಕೊಡ್ಬೇಕು. ನೋಡಿ, ಪ್ರಿಫರೆನ್ಶಿಯಲ್ ಕೊಡ್ಬೇಕು ಅಂದ್ರೆ ಅವನೇ ಹೇಳಿದಾನೆ ಅಡ್ಜಸ್ಟ್ಮೆಂಟ್ ಅಲ್ಲಿ. ಪ್ರಿಫರೆನ್ಸ್ ಡಿವಿಡೆಂಡ್ ಬರ್ ಅರಿಯರ್ಸ್ ಫಾರ್ 2 years, ಕ್ರೆಡಿಟ್ ಆಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಕ್ರೆಡಿಟ್ ಆಸ್ 76,000. ಪ್ರಿಫರೆನ್ಶಿಯಲ್ ಕ್ರೆಡಿಟ್ ಆಸ್ ಎಷ್ಟಂತೆ? 76,000. ಅವರು ಕೊಟ್ಬಿಡ್ವಿ. ನೆಕ್ಸ್ಟ್ ಯಾರು ಕೊಡ್ಬೇಕು? ಅನ್ಸೆಕ್ಯೂರ್ಡ್ ಕ್ರೆಡಿಟ್. ಎಷ್ಟು ಕೊಡ್ಬೇಕು? ಅದೇ ಪ್ರಾಬ್ಲಮ್. ಯಾಕೆ ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟೋಟಲ್ ಕ್ರೆಡಿಟಾರ್ಸ್ ಎಷ್ಟಿದ್ದಾರೆ ಅಂದ್ರೆ 6,37,500 ಇದ್ದಾರೆ. ಇದರಲ್ಲಿ ಪ್ರಿಫರೆನ್ಶಿಯಲ್ ಕ್ರೆಡಿಟಾರ್ಸ್ ಎಷ್ಟಿದ್ದಾರಂತೆ? 76,000 ಇದ್ದಾರೆ. ಅವ್ರಿಗೆ ಮೈನಸ್ ಮಾಡಿದ್ರೆ ಇನ್ನೆಷ್ಟು ಬರುತ್ತೆ? 5,61,500 ಬರುತ್ತೆ. ಓಕೆನಾ? ಇದನ್ನ ಕೊಟ್ಕೋಣ. 5,61,500 ಕೊಟ್ಕೋಣ. ಓಕೆನಾ? ಸೂಪರ್. ಇನ್ನು ದುಡ್ಡು ಹಿಡಿಯುತ್ತೆ. ಯಾಕೆಂದ್ರೆ 26 lakhs ಇದೆಲ್ಲ ಲೆಕ್ಕ ಹಾಕಿದ್ರು 5, 10, 11, 12 ಎಲ್ಲ 13 lakhs ಆಗುತ್ತೆ. 13 lakhs rupees ಆಗುತ್ತೆ. ಇನ್ನೊಂದು ಬೇಕಾದಷ್ಟು ದುಡ್ಡು ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡ್ಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಲ್ಲಿ ಫಸ್ಟ್ ಯಾರು ಕೊಡ್ಬೇಕು? ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡ್ಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಬರೋದನ್ನ ಅರಿಯರ್ಸ್ ಫಾರ್ 2 years ಅಂತ ಹೇಳಿದ್ದಾರೆ. 2 ವರ್ಷ ಡಿವಿಡೆಂಡೇ ಕೊಟ್ಟಿಲ್ವಂತೆ ಪಾಪ ಅವ್ರಿಗೆ. ನೋಡಿ, ಒಟ್ಟು 10 lakhs rupees ತಗೊಂಡಿದ್ದೀವಿ ಪ್ರಿಫರೆನ್ಸ್ ಶೇರ್ ಸೂತ್ರ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ನೋಡಿ, ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಅಲ್ಲಿ 10 lakhs ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಅವ್ರಿಗೆ ಪ್ರತಿ ವರ್ಷ
10% ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳ್ತೀವಿ. ಎಷ್ಟು ವರ್ಷ ಕೊಟ್ಟಿಲ್ವಂತೆ? 2 ವರ್ಷ ಕೊಟ್ಟಿಲ್ವಂತೆ. ಅಲ್ಲಿಗೆ 10% 10 lakhs ಮೇಲೆ 1 lakh ಆಗುತ್ತೆ, ಅದು 1 ವರ್ಷಕ್ಕೆ 2 ಇಯರ್ಸ್ ಎಷ್ಟು ಆಗುತ್ತೆ? 2 lakhs ಆಗುತ್ತೆ. 2 lakhs ಕೊಟ್ಬಿಡ್ಬೇಕು, ಕರೆಕ್ಟಾ? ಸರಿ, ಅದನ್ನು ಕೊಟ್ವಿ. ನೆಕ್ಸ್ಟ್ ಯಾರು ಕೊಡ್ಬೇಕು? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ಬೇಕು. ಎಷ್ಟು ಕೊಡ್ಬೇಕು? 10 lakhs ಕೊಡ್ಬೇಕು. ಇದೆಯಾ ದುಡ್ಡು? ಅದನ್ನ ಫಸ್ಟ್ ಯೋಚನೆ ಮಾಡಿ. ಫಸ್ಟ್ ದುಡ್ಡು ಇದೆಯಾ? ಅದನ್ನ ಯೋಚನೆ ಮಾಡಿ. ಈಗ ನೀವು 26 lakhs ಇದೆ ಟೋಟಲ್, ಟೋಟಲ್ ಎಷ್ಟು ಇದೆ? 26 lakhs ಇದೆ. ನಾನು ಯಾವ್ದಾದ್ರು ಟಿಕ್ ಮಾಡ್ತೀನೋ ಅದನ್ನೆಲ್ಲ ಟೋಟಲ್ ಮಾಡ್ಕೊಳ್ಳಿ. ಫಸ್ಟ್ 1, 2, 3, 4, 5, 6, 7 ಇಷ್ಟನ್ನು ಟೋಟಲ್ ಮಾಡಿ. ಟೋಟಲ್ ಮಾಡಿದ್ರೆ 2 + 7 lakh 61 5 lakh 76 thousand 1 lakh 12 thousand 500 73 500 54 500. ಅಲ್ಲಿಗೆ ಟೋಟಲ್ 15 lakh 78 thousand ರುಪೀಸ್ ಪೇಮೆಂಟ್ ಆದ್ರೆ ಇನ್ನೆಷ್ಟು ಉಳಿಯುತ್ತೆ ಅಂದ್ರೆ 10 lakh 22 thousand ಉಳಿಯುತ್ತೆ. ಇದರಲ್ಲಿ ಯಾರು ಕೊಡ್ಬೇಕು? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ಬೇಕು. ಎಷ್ಟು ಕೊಡ್ಬೇಕು? 10 lakhs ಕೊಡ್ಬೇಕು. ಕೊಟ್ಬಿಡೋಣ, ದುಡ್ಡಿದೆ ಅಲ್ವಾ? ಎಸ್, ಇದೆ. ಇವ್ರಿಗೂ ಕೊಟ್ಬಿಟ್ರೆ ಇನ್ ಎಷ್ಟು ಉಳಿಯುತ್ತೆ? 22 thousand ಉಳಿಯುತ್ತೆ, ಕರೆಕ್ಟಾ? ಇದನ್ನ ಯಾರು ಕೊಡೋಣ? ಇವ್ರಿಗೆ ಕೊಟ್ಬಿಡೋಣ. ಕೊಟ್ಬಿಟ್ರೆ ಅಲ್ಲಿಗೆ ಏನಾಯ್ತು? 26 lakhs ಆಯ್ತು, ಕ್ಲೋಸ್ ಆಗೋಯ್ತು ಅಲ್ವಾ? ಸೂಪರ್ ಆಗತ್ತೆ. ಎಲ್ರಿಗೂ 14 marks ಬಂದ್ಬಿಡ್ತು. ಈ ತರ ಇಟ್ವಿ ಅಂತ ಇಟ್ಕೊಳ್ಳಿ, ಆಗೋಯ್ತು ಕತೆ. 14 marks ಅಲ್ಲಿ ಒಂದು ಇಲ್ಲಿವರೆಗೂ ಒಂದು 5-6 marks ಕೊಡ್ತಾರೆ, ಉಳಿದಿರೋದೆಲ್ಲ ಹೋಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ 22 thousand ಕೊಡ್ತಾ ಇದ್ದೀವಿ. ಆದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ನೋಡಿ, 5000 ಈಕ್ವಿಟಿ ಶೇರ್ಸ್ ಆಫ್ ಅಡ್ರೆಡೀಜ್ 75 ಪೇಯ್ಡ್ ಅಪ್, 15,000 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ 60 ಪೇಯ್ಡ್ ಅಪ್ ಅಂತ ಹೇಳ್ತಾರೆ. ಅಂದ್ರೆ ಎರಡು ತರ ಈಕ್ವಿಟಿ ಶೇರ್ಸ್ ಇದಾರೆ. ಇಬ್ಬರು 100 ರೂಪಾಯಿ ಕೊಡಬೇಕು ಕಂಪ್ನಿಗೆ. ಆ 100 ರೂಪಾಯಿ ಕೊಡೋದ್ರಲ್ಲಿ 5000 ಈಕ್ವಿಟಿ ಶೇರ್ ಹೋಲ್ಡರ್ಸ್, 5000 ಈಕ್ವಿಟಿ ಶೇರ್ ಹೋಲ್ಡರ್ಸ್ 75 ರೂಪೀಸ್ ಮಾತ್ರ ಕೊಟ್ಟಿದ್ದಾರೆ. ಇನ್ನ 15,000 ಈಕ್ವಿಟಿ ಶೇರ್ಸ್ ಅವರು 100 ರೂಪೀಸ್ ಕೊಡೋದಾಗಲಿ ಬರೀ 60 ರೂಪೀಸ್ ಮಾತ್ರ ಪೇಮೆಂಟ್ ಮಾಡಿದ್ದಾರೆ. ಅಲ್ಲಿಗೆ 75 ರೂಪೀಸ್ ಒಬ್ಬ ಪೇಮೆಂಟ್ ಮಾಡಿದ್ದಾನೆ, 60 ರೂಪೀಸ್ ಒಬ್ಬ ಪೇಮೆಂಟ್ ಮಾಡಿದ್ದಾರೆ, ಹೌದಾ? ಈಗ ಜಗಳ ಏನಪ್ಪ ಅಂತಂದ್ರೆ ಈ 22,000 ಯಾರಿಗೆ ಫಸ್ಟ್ ಕೊಡಬೇಕು? 75,000 ಪೇಮೆಂಟ್ ಮಾಡಿ 75 ರೂಪೀಸ್ ಪೇಮೆಂಟ್ ಮಾಡಿರೋ ಈಕ್ವಿಟಿ ಶೇರ್ ಹೋಲ್ಡರ್ಗ, ಅಥವಾ 60 ರೂಪೀಸ್ ಪೇಮೆಂಟ್ ಮಾಡಿರ್ತಕ್ಕಂಥವ್ರ? ಇಲ್ಲಿ 5,000 ಜನ 75 ರೂಪೀಸ್ ಪೇಮೆಂಟ್ ಮಾಡಿದ್ದಾರೆ. 5,000 ಪೀಪಲ್ ಇವನು ಹೇಳ್ತಾನೆ, ಸರ್ 75 ನಾವು ಮಾಡಿರೋದು. ಇನ್ನೊಬ್ನ ಹೇಳ್ತೇನೆ, ಸರ್ 15,000 ಶೇರ್ಸ್ ಪರ್ಚೇಸ್ ಮಾಡಿದೀನಿ, 60 ರೂಪೀಸ್ ಕೊಟ್ಟಿದ್ದೀನಿ, ಅವ್ರಿಗಿಂತ ನಾನೇ ನಂಬರ್ ಆಫ್ ಶೇರ್ಸ್ ಅಂತ. ಆದ್ರೆ ಲಿಕ್ವಿಡೇಷನ್ ಅಲ್ಲಿ ಲಿಕ್ವಿಡೇಟರ್ ಏನ ಇದನ್ನ ಅಳಿಸ್ಲಾರನ ಅಥವಾ ಇಲ್ಲೇ ಬಂದು ಬಿಡ್ತೀನಿ, ಪರವಾಗಿಲ್ಲ. ಈಗ ಲಿಕ್ವಿಡೇಟರ್ ಏನ್ ಮಾಡ್ತಾನೆ, ಒಂದ್ ಕೆಲಸ ಮಾಡ್ರಪ್ಪ, ನಿಮಗೆ SS ದುಡ್ಡು ಕೊಡ್ಬೇಕು ಅಂತ ಹೇಳ್ತೀನಿ, ನೋಟ್ ನಂಬರ್ 2 ಅಂತ ಹೇಳಿದ. ಇದು ನೋಟ್ ನಂಬರ್ 1 ಅಂತ ಆಯ್ತು. ನೋಟ್ ನಂಬರ್ 2 ನಲ್ಲಿ ಏನ್ ಮಾಡ್ತೀವಿ, ಫಸ್ಟ್ 5,000 ಈಕ್ವಿಟಿ ಶೇರ್ ಹೋಲ್ಡರ್ ಓಕೆನಾ ಪೇಯ್ಡ್ ಎಷ್ಟು 75 ವಿಲ್ ಗೆಟ್ 5,000 5,000 × 15 rupees 15 rupees ಅಂದ್ರೆ ಕೊಡಕ್ಕಾಗುತ್ತಾ ನೋಡಿ, 5,000 × 15 75,000 ಕೊಡ್ಬೇಕು ಇವನಿಗೆ. ಅಲ್ಲಿಗೆ 75,000 ಕೊಡಕ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 60 ಪೇಮೆಂಟ್ ಮಾಡಿದವನು 9 lakhs ಕೊಟ್ಟಿದ್ದಾನೆ, 9 lakhs 5,000 ಈಕ್ವಿಟಿ ಶೇರು 100 75 ಪೇಯ್ಡ್ ಅಪ್ ಅವನು, ಇವನ್ಗಿಂತಲೂ 60 15 rupees ಜಾಸ್ತಿ ಕೊಟ್ಟಿದ್ದಾನೆ. 15 rupees ಜಾಸ್ತಿ ಕೊಟ್ಟವನ್ಗೆ ನಾ ಫುಲ್ ಕೊಡಕ್ ಆಗೋದಿಲ್ಲ. ಅದಕ್ಕೆ ಇಲ್ಲೇ ನೋಟ್ ಬರೆದ್ಬಿಡಿ, ಈ ನೋಟ್ ಏನ್ ಬೇಡ ಓಕೆನಾ, ಈ ನೋಟ್ ಏನ್ ಬೇಡ, ಅಥವಾ ನೋಟ್ ನಂಬರ್ 2 ಅಂತ ಬರೀರಿ ಪರವಾಗಿಲ್ಲ. ಏನಂತ ಹೇಳ್ತೀರಾ, 75 ಪೇಯ್ಡ್ ಅಪ್ ಈಕ್ವಿಟಿ ಶೇರ್ ಹೋಲ್ಡರ್ ವಿಲ್ ಗೆಟ್ ಓನ್ಲಿ ರುಪೀಸ್ 22,000 ಇದು ಎ. 60 ಪೇಯ್ಡ್ ಅಪ್
will not get anything, will not get any amount. ಓಕೆ ನಾ ಈಗ ಈ 22,000 ಏನಿದೆ ಇದು 5,000 ಶೇರ್ ಹೋಲ್ಡರ್ಸ್ ಅಲ್ವಾ ಅವ್ರಿಗೆ ಅಲ್ಲ ಕೊಡ್ತಾ ಇರೋದು ಅದಕ್ಕೆ 22,000 ಡಿವೈಡೆಡ್ ಬೈ 5,000 44 ರುಪೀಸ್ ಬರುತ್ತೆ ಸಾರಿ 4 ರುಪೀಸ್ 40 ಪೈಸೆ ಬರುತ್ತೆ ಅಲ್ಲಿಗೆ 75 ರುಪೀಸ್ ಕೊಟ್ಟವನ್ಗೆ ಒಂದು ಶೇರ್ಗೆ 4 ರುಪೀಸ್ 40 ಪೈಸೆ ಬರುತ್ತೆ ಯಾಕೆಂದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಇಲ್ಲಿ 5,000 ಶೇರ್ ಹೋಲ್ಡರ್ಸ್ 5,000 ಶೇರ್ ಹೋಲ್ಡರ್ಸ್ 75 ರುಪೀಸ್ ಕೊಟ್ಟಿದ್ದಾರೆ 100ಗೆ ಇವನು 15,000 ಶೇರ್ ಹೋಲ್ಡರ್ಸ್ 100 ರುಪೀಸ್ಗೆ 60 ರುಪೀಸ್ ಕೊಟ್ಟಿದ್ದಾರೆ ಈಗ ಇವರಿಬ್ಬರಲ್ಲಿ ಯಾರಪ್ಪ ಜಾಸ್ತಿ ಕೊಟ್ಟಿರೋದು 75 ರುಪೀಸ್ ಅನ್ನ ಜಾಸ್ತಿ ಕೊಟ್ಟರು ಆಸ್ ಪರ್ ದ ಪ್ರಯಾರಿಟಿ ಫಸ್ಟ್ 75 ರುಪೀಸ್ ಅವ್ರಿಗೆ 15 ರುಪೀಸ್ ಕೊಡ್ಬೇಕು ಯಾಕೆಂದ್ರೆ ಇವ್ರು ಏನಾದ್ರು 15 ರುಪೀಸ್ ಕೊಟ್ವಿ ಅಂತ ಇಟ್ಕೊಳ್ಳಿ ಇಬ್ರು ಏನಾಗ್ತಾರೆ 60 ರುಪೀಸ್ ಆಗ್ತಾರೆ ಆಮೇಲಿಂದ ಏನಾದ್ರು ಹಂಚ್ಕೊಳ್ಳೋದಿದ್ರೆ ಈಕ್ವಲ್ ಆಗಿ ಹಂಚ್ಕೋಬಹುದು ಆದ್ರೆ ಇಲ್ಲಿ ಇವ್ರಿಗೆ 75 ರುಪೀಸ್ ಅಂತ ಹೇಳಿದ್ರೆ ಇಲ್ಲಿ 5,000 ಇಂಟು 15 ರುಪೀಸ್ ಅಲ್ವಾ 15 ರುಪೀಸ್ ಕೊಟ್ರೆ ಅವ್ರಿಗೆ 75,000 ರುಪೀಸ್ ಎಲ್ಲಿಂದ ತಂದ್ಕೊಳ್ಳೋಣ ದುಡ್ಡು ಇರೋದೇ 22,000 ಕರೆಕ್ಟಾ 75,000 ಕೊಡೋದಕ್ಕೆ ಆಗೋದಿಲ್ಲ ಅದಕ್ಕೆ 5,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ನಾವು ಇರೋ 22,000 ರುಪೀಸ್ ಫುಲ್ ಕೊಟ್ಬಿಟ್ಟಿರ್ತೀವಿ ಅಲ್ಲಿಗೆ ಇವನ್ ಪ್ರಕಾರ ಕ್ಯಾಲ್ಕುಲೇಷನ್ ಪ್ರಕಾರ 5,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ 100 ರೂಪಾಯಿಗೆ 100 ರುಪೀಸ್ಗೆ 75 ರುಪೀಸ್ ಯಾರು ಪೇಮೆಂಟ್ ಮಾಡಿದ್ದಾರೆ ಅವ್ರಿಗೆ ಬರೋದು 4 ರುಪೀಸ್ 40 ಪೈಸೆ ಪರ್ ಶೇರ್ ಅಷ್ಟೇ ಅದಕ್ಕೆ ಕಂಪ್ನಿ ಲಿಕ್ವಿಡೇಷನ್ ಹೋಗಿರೋದು ಅರ್ಥ ಆಯ್ತು ಅನ್ಸುತ್ತೆ ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ ಓಕೆನಾ ಬೋರ್ಡ್ ಮೇಲೆ ಎಲ್ಲ ಬರೆದಿದ್ದೀನಿ ಇದು 2016 14 ಮಾರ್ಕ್ಸ್ ಕ್ವಶನ್ ಓಕೆನಾ ನೀವೇನ್ ಮಾಡ್ತೀರ ಗೊತ್ತಿಲ್ಲ ಕ್ಲೀನ್ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ ಓಕೆನಾ ಸಾಯಿ ಸ್ಟಡಿ ಸರ್ಕಲ್ ಯೂಟ್ಯೂಬ್ ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಏನಾದ್ರು ಬೇಕಾದ್ರೆ ಕಾಮೆಂಟ್ ಅಲ್ಲಿ ಓಕೆನಾ ಬೈ